ಎಲ್ರಿಗೂ ನಮಸ್ತೆ. ಇವತ್ತು ಇಂಟಿಮೇಷನ್ ಇಲ್ಲದೆ ನಾನು ಲೈವ್ ಬಂದಿರೋ ಉದ್ದೇಶ, ಇವತ್ತು ನವರಾತ್ರಿ ಪೂಜೆ ನಮ್ಮ ಮನೇಲಿ ನಡಿಬೇಕಾದ್ರೆ ನಮ್ಮ ನೇಬರ್ ಒಬ್ಬರು ಹೀಗೆ ಮಾತಾಡ್ತಾ ಒಂದು ವಿಷಯ ಕೇಳಿದ್ರು, ದಟ್ ಸಾಕಷ್ಟು ವಿಚಾರಗಳನ್ನು ನಾವು ಆತ್ಮ ಮತ್ತು ಮನಸ್ಸಿನ ವಿಷಯದಲ್ಲಿ ಚರ್ಚೆ ಮಾಡ್ತೀವಿ. ಹಾಗಿದ್ಮೇಲೆ ನವರಾತ್ರಿ, ಅದರ ಸಿಗ್ನಿಫಿಕೆನ್ಸ್, ಮತ್ತು ನಾವು ಯಾಕೆ ಈ ದಸರಾ ಬೊಂಬೆಗಳನ್ನು ಇಡ್ತೀವಿ, ಮತ್ತು 9 ದಿನ ಯಾಕೆ ದೇವಿ ಆರಾಧನೆ ಮಾಡ್ತೀವಿ ಅನ್ನೋದರ ಸಿಗ್ನಿಫಿಕೆನ್ಸ್ನ ತಿಳಿಸ್ಕೊಡಿ ಅಂತ ಹೇಳಿದರು. ಸೊ ನಂಗೆ ಅನ್ನಿಸ್ತು ಇದು ಎಷ್ಟು ಇಂಟ್ರೆಸ್ಟಿಂಗ್ ವಿಷಯ, ತುಂಬ ಜನ ಇದನ್ನು ತಿಳ್ಕೊಬೇಕು ಅಂತ. ಯಾಕಂದರೆ ನಾವು ಗಣೇಶನ್ ಮಾಡ್ತೀವಿ, ಕೃಷ್ಣನ್ ಮಾಡ್ತೀವಿ, ಮತ್ತೊಂದು ಇನ್ನೊಂದು ಎಷ್ಟೋ ಆಚರಣೆಗಳನ್ನು ಮಾಡ್ತೀವಿ. ಆದರೆ ಅಲ್ಲಿ ದೇವರಿಗೆ ಏನೋ ಒಂದು ಸಮರ್ಪಣೆ ಮಾಡುವಂಥ ವಿಷಯ ಅಥವಾ ಚೆನ್ನಾಗಿ ಅಲಂಕಾರ ಮಾಡೋ ವಿಷಯ ಬಿಟ್ಟರೆ ಅದ್ರ ಹಿಂದೆ ನಿಜವಾಗ್ಲೂ ಆಧ್ಯಾತ್ಮಿಕವಾಗಿ ಏನು ಒಂದು ಡೀಪ್ ಮೀನಿಂಗ್ ಇದೆ ಅನ್ನೋದನ್ನು ನಾವೆಲ್ಲೋ ಒಂದು ಕಡೆ ತಿಳ್ಕೊಳ್ಳಲ್ಲ. ಸೊ ಇವತ್ತು ನವರಾತ್ರಿ ನಿಜಕ್ಕೂ ಏನು, ಅದರ ಇಂಪಾರ್ಟೆನ್ಸ್ ಏನು, ನಮ್ಮ ಆತ್ಮ ಮತ್ತು ಮನಸ್ಸಿನ ಶಕ್ತಿಯನ್ನು ನವರಾತ್ರಿಯ ಈ ಆರಾಧನೆಯಿಂದ ಹೇಗೆ ವೃದ್ಧಿಸ್ಕೊಳ್ಳೋದು, ಯಾಕೆ ಈ ನವರಾತ್ರಿಯ ಆರಾಧನೆ ನಿಜಕ್ಕೂ ಬಂತು ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಮೊಟ್ಟ ಮೊದಲನೇದಾಗಿ ನವರಾತ್ರಿ ಅಂದರೆ ಪರ್ಟಿಕ್ಯುಲರ್ಲಿ ದುರ್ಗೆಯ ಅಥವಾ ಚಾಮುಂಡೇಶ್ವರಿಯ ಅಥವಾ ಸರಸ್ವತಿ, ಲಕ್ಷ್ಮಿ ಈ ಥರ ಹೆಣ್ಣು ರೂಪದ ದೇವತೆಗಳನ್ನು ಆರಾಧನೆ ಮಾಡೋದೇ ಮೋಸ್ಟ್ ಇಂಪಾರ್ಟೆಂಟ್ ಆಚರಣೆ ಅಂತ ನಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ. ಸೊ ಈ ರೀತಿ ಹೆಣ್ಣಿಗೆ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಟ್ಟಿರೋ ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ಭೂಮಿ ತಾಯಿನ ಹೆಣ್ಣಿಗೆ ಹೋಲಿಸ್ತೀವಿ, ಒಂದು ವಿದ್ಯೆನ, ಜ್ಞಾನವನ್ನು, ಅರಿವನ್ನು ಹೆಣ್ಣಿಗೆ ಹೋಲಿಸ್ತೀವಿ, ಅಬಂಡೆನ್ಸ್ನ, ವೆಲ್ತ್ನ ಹೆಣ್ಣಿಗೆ ಹೋಲಿಸ್ತೀವಿ. ಸೊ ಈ ರೀತಿ ಹೆಣ್ಣಿಗೆ ನಾವು ಸಾಕಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ, ಅದು ನಮಗೆಲ್ಲ ಗೊತ್ತಿರೋ ವಿಚಾರನೇ. ನಾವು ಆಚರಣೆ ಮಾಡ್ತೀವಿ, ನಾವು ಸಾಕಷ್ಟು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀವಿ. ಆದರೆ ಇವತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಗೆ ಹೇಳಬೇಕು. ನಮ್ಮ ದೇಶದಲ್ಲಿ ಇಷ್ಟೊಂದು ಪ್ರಾಮುಖ್ಯತೆ, ಎಲ್ಲ ಒಳ್ಳೆಯದಕ್ಕೂ ಒಂದು ಹೆಣ್ಣಿನ ದೇವಿಯ ಆಕಾರವನ್ನು ಕೊಡುವಂತಹ ನಮ್ಮ ದೇಶದಲ್ಲಿ, ಇದೇ ದೇಶದಲ್ಲಿ ಹೆಣ್ಮಗುಣ ಅಂತ ಬೇಜಾರು ಮುಖ ಸೆಂಟರಿಸ್ಕೊಂಡು ಹೆಣ್ಮಗು ಹುಟ್ಟಿದಾಗ ಬೇಜಾರು ಮಾಡ್ಕೊಳ್ಳೋ ನಾವು, ಅಥವಾ ನಮ್ಮ ಸಮಾಜದಲ್ಲಿ ಕೆಲವರು ಅಬಾರ್ಷನ್ ಮಾಡ್ಸೋಕ್ಕೆ ಹೋಗ್ತಾರೆ, ಅಥವಾ ಒಂದು 2-3 ಹೆಣ್ಮಕ್ಳು ಕಂಟಿನ್ಯೂಸ್ ಆಗಾದರೆ ಅಯ್ಯೋ ಪಾಪ ಅವ್ರ ಗಂಡ್ಮಕ್ಳೇ ಇಲ್ಲ ಅಂತ ಮಾತಾಡ್ತೀವಿ, ಅಥವಾ ಸಾಕಷ್ಟು ಜನ ಹೆಣ್ಮಗು ಆದಮೇಲೆ ಒಂದು ರೀತಿ ಡಿಪ್ರೆಷನ್ಗೆ ಹೋಗಿರೋ ಕೆಲವು ಪೇಷಂಟ್ಗಳು ಬರ್ತಾರೆ, ಅಯ್ಯೋ ನಂಗೆ ಗಂಡ್ಮಕ್ಳೇ ಇಲ್ಲ ಹಾಗೆ ಹೀಗೆ ಅಂತ. ಇದು ಕೂಡ ಇದೆ ನಮ್ಮ ಸಮಾಜದಲ್ಲಿ, ನಾವು ಎಷ್ಟೇ ಇಲ್ಲ ಹಾಗೆ ಹೀಗೆ ಅಂತ ಮಾತಾಡಿದ್ರು ಇದು ಕೂಡ ಪಾರ್ಟ್ ಆಫ್ ಅವರ್ ರಿಯಾಲಿಟಿ. ಸೊ ಒಂದು ವಿಚಾರ ನಾನು ನಿಮ್ಗೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಹೆಣ್ಮಕ್ಳು ಇದನ್ನು ನೋಡ್ತಾ ಇರೋರು ಮತ್ತು ನಿಮ್ಮ ಮನೇಲಿ ಹೆಣ್ಮಕ್ಳು ಇರೋರೆಲ್ಲರೂ, ಎಲ್ಲರ ಮನೇಲೂ ಹೆಣ್ಣಿಲ್ಲದೆ ಇರೋ ಮನೆಯೇ ಇಲ್ಲ ನನ್ನ ಪ್ರಕಾರ. ಸೊ ನೀವೆಲ್ಲರೂ ಹೆಮ್ಮೆ ಪಡ್ಬೋದು. ಏನಪ್ಪ ಅಂದರೆ ಆತ್ಮಕ್ಕೆ ಜೆಂಡರ್ ಇಲ್ಲ, ನಮ್ಮೆಲ್ರಿಗೂ ಗೊತ್ತಿರೋ ವಿಷಯ, ಆತ್ಮಕ್ಕೆ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ. ಸೊ ಒಂದು ಆತ್ಮ ಭೂಮಿ ಮೇಲೆ ಬರಬೇಕು, ಅನುಭವಗಳನ್ನು ಪಡಿಬೇಕು, ಆಧ್ಯಾತ್ಮಿಕವಾಗಿ ಏಳಿಗೆಯನ್ನು ಪಡಿಬೇಕು ಅಂತ ಡಿಸಿಷನ್ ತಗೊಂಡಾಗ ಅದಕ್ಕೆ ಯಾವುದೇ ರೀತಿ ರಿಜಿಡ್ ರಿಸ್ಟ್ರಿಕ್ಷನ್ ಇರಲ್ಲ. ನೀನು ಹೆಣ್ಣಾಗೆ ಹೋಗಬೇಕು, ಗಂಡಾಗೆ ಹೋಗಬೇಕು ಅಂತ ಯಾರು ಅಲ್ಲಿ ಕೋಲ್ ಇಟ್ಕೊಂಡು ಸ್ಕೇಲ್ ಇಟ್ಕೊಂಡು ನೋಬಡಿ ವಿಲ್ ಬಿ ಫೋರ್ಸಿಂಗ್ ಯು. ಸೊ ಆತ್ಮ, ಸಾಕಷ್ಟು ಜನ ಹ್ಯಾಪಿ ದಸರಾ ಅಂತ ಹೇಳ್ತಿದ್ದೀರ, ನಿಮ್ಮೆಲ್ರಿಗೂ ಕೂಡ ಹ್ಯಾಪಿ ದಸರಾ ಆ್ಯಂಡ್ ನೈಸ್ ಟು ಕನೆಕ್ಟ್ ವಿತ್ ಯು ಆಲ್ ಇವತ್ತಿನ ಒಂದು ಒಳ್ಳೆ ದಿನ. ಸೊ ಆತ್ಮ ಡಿಸೈಡ್ ಮಾಡುತ್ತೆ ನಾನು ಹೆಣ್ಣಾಗಬೇಕು ಅಥವಾ ಗಂಡಾಗಬೇಕು ಅಂತ. ಪರ್ಟಿಕ್ಯುಲರ್ಲಿ ನಾನು ಹೆಣ್ಮಗು ಆಗಿ ಹುಟ್ಟಬೇಕು ಅಂತ ಆತ್ಮ ಡಿಸೈಡ್ ಮಾಡಿದ್ರೆ ಅದಕ್ಕೊಂದು ಎಲಿಜಿಬಿಲಿಟಿ ಬೇಕು. ಈ ಎಲಿಜಿಬಿಲಿಟಿ ನಾನು ಗಂಡ್ಮಗು ಆಗಿ ಹುಟ್ಟಬೇಕು ಅಂತ ಡಿಸೈಡ್ ಮಾಡೋಕ್ಕಿಂತ ಜಾಸ್ತಿ ಕ್ರೈಟೀರಿಯಾ ಅಥವಾ ಎಲಿಜಿಬಿಲಿಟಿ ಬೇಕು. ಏನಿದು ಎಲಿಜಿಬಿಲಿಟಿ? ಈಗ ಒಬ್ಬ IAS ಆಫೀಸರ್ ಆಗಬೇಕು ಅಂದರೆ, ಡಾಕ್ಟರ್ ಆಗಬೇಕು ಅಂದರೆ, ಇಂಜಿನಿಯರ್ ಆಗಬೇಕು, ಲಾಯರ್ ಆಗಬೇಕು ಅಂದರೆ ಒಂದಷ್ಟು ಎಕ್ಸಾಮ್ಸ್ ಪಾಸ್ ಮಾಡಬೇಕು. ಅದು ಪಾಸ್ ಮಾಡಿದ್ರೆ ಮಾತ್ರ ಅವ್ರಿಗೆ ಆ ಸರ್ಟಿಫಿಕೇಶನ್ ಸಿಗುತ್ತಲ್ವಾ? ಆ ಥರ ಹೆಣ್ಮಗು ಆಗಬೇಕು ನಾನು ಅಂತ ಆಸೆ ಪಟ್ಟಂಥ ಆತ್ಮಕ್ಕೆ ಗಂಡಾಗಬೇಕು, ಗಂಡಾಗಿ ಹುಟ್ಟಬೇಕು ಅನ್ನೋದಕ್ಕಿಂತ ಜಾಸ್ತಿ ಸ್ವಲ್ಪ ಕ್ವಾಲಿಟೀಸ್ನ ಮ್ಯಾಚ್ ಮಾಡಬೇಕು. ಅಂದರೆ ಸಾಕಷ್ಟು ಹಿಂದಿನ ಜನ್ಮಗಳಲ್ಲಿ ಆ ಆತ್ಮ ಕಂಪ್ಯಾಷನ್ ಅಂದರೆ ಪ್ರೀತಿ, ಸಹನೆ ಮತ್ತು ಸಾಕಷ್ಟು ಸೇವಾ ಮನೋಭಾವನೆ, ಅತೀಂದ್ರಿಯ ಶಕ್ತಿ, 6th sense, ಬೇರೆಯವ್ರಿಗೆ ಒಳ್ಳೊಳ್ಳೆ ಅಡ್ವೈಸ್ ಕೊಡೋಕ್ಕೆ ಸಾಧ್ಯ ಇರುವಂತಹ ಒಂದು ಅವೇರ್ನೆಸ್, ಕಾನ್ಷಿಯಸ್ನೆಸ್, ಈ ಎಲ್ಲ ಕ್ವಾಲಿಟೀಸ್ ಇದ್ದರೆ ಮಾತ್ರ ಅವರಿಗೆ ಎಲಿಜಿಬಿಲಿಟಿಯಲ್ಲಿ ಸಿಗತ್ತೆ. ಯಾಕಂದರೆ ನಾವೇನು ಡಿಸೈರ್ ಮಾಡ್ತೀವಿ, ಏನು ಡಿಸರ್ವ್ ಮಾಡ್ತೀವಿ, ಇವೆರಡು ಮ್ಯಾಚಪ್ ಆದಾಗ ಮಾತ್ರ ನಮಗೆ ನೆಕ್ಸ್ಟ್ ಒಂದು ಜನ್ಮ ನಮ್ಮ ಆಸೆ ಪ್ರಕಾರ, ನಮ್ಮ ಒಂದು ಮನಸ್ಸಿನ ಸ್ಥಿತಿ ಪ್ರಕಾರ ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಒಂದು ಆತ್ಮ ಹೆಣ್ಣಾಗಬೇಕು ಅಂತಾದರೆ ಆ್ಯಕ್ಚುಲಿ ಜಾಸ್ತಿ ಅರ್ಹತೆ ಬೇಕದಕ್ಕೆ, ಆ ಆತ್ಮಕ್ಕೆ ಹೆಣ್ಣಾಗಿ ಭೂಮಿ ಮೇಲೆ ಬರೋಕ್ಕೆ. ಆದರೆ ಅನ್ಫಾರ್ಚುನೇಟ್ಲಿ ಭೂಮಿಗೆ ಬಂದಾಗ
ಉಲ್ಟಾ ರಿವರ್ಸ್ ಮಾತಾಡ್ತೀವಿ, ಓ ಗಂಡ್ಮಗು, ಅಯ್ಯೋ ಹೆಣ್ಮಗು ಅಂತ. ತುಂಬ ಜನ ಹಾಗೆ ಮಾಡಲ್ಲ ನಂಗೆ ಗೊತ್ತು, ಬಟ್ ತುಂಬ ಜನ ಹಾಗೆ ಮಾಡ್ತೀವಿ ಇವತ್ತಿಗೂ. ಇವತ್ತಿಗೂ ಅವ್ರಿಗಿಬ್ಬರು ಹೆಣ್ಮಕ್ಳು ಅಂತ ಅಂದರೆ ಅಯ್ಯೋ ಪಾಪ ಅಂತ ಮಾತಾಡೋರು ಇವತ್ತಿಗೂ ಇದ್ದೀವಿ. ನಾನು ಎಷ್ಟೋ ಜನ ಕ್ಲೈಂಟ್ಸ್ ಕೇಳಿದ್ದೀನಿ ದಟ್ ನೋಡಿ ಮೇಡಮ್, ನನಗೆ ಹೆಣ್ಮಗು ಅಂತ ನಮ್ಮ ಅತ್ತೆ ಟಾರ್ಚರ್ ಕೊಡ್ತಾರೆ, ನನ್ನ ಗಂಡ ಬೇರೆ ಮದುವೆ ಆಗ್ತೀನಿ ಅಂತ ಹೆದರಿಸ್ತಾರೆ ಅಂತೆಲ್ಲ. ಸೊ ಇವಾಗಲೂ ಅದು ತುಂಬ ಓದ್ಕೊಂಡಿರೋರು, ಎಷ್ಟೋ ಜನ ತುಂಬ ಓದಿರೋ ಗಂಡಂದಿರು ಅಥವಾ ತುಂಬ ಲಿಟ್ರಲಿ ಸಾಕಷ್ಟು ನಾಲೆಜ್ ತೊಗೊಂಡಿರುವಂತಹ ಫ್ಯಾಮಿಲಿ ಮೆಂಬರ್ಸೇ ಹೀಗೆ ಮಾತಾಡೋದನ್ನು ಕೇಳಿದ್ದೀವಿ. ಸೊ ಅನ್ಫಾರ್ಚುನೇಟ್ ಏನಪ್ಪ ಅಂದರೆ, ಆತ್ಮದ ಲೆವೆಲಲ್ಲಿ ನಿಮಗೆ ಜಾಸ್ತಿ ಅರ್ಹತೆ ಇದ್ದರೆ ನೀನು ಹೆಣ್ಣಾಗಿ ಹುಟ್ಟಿದೆಯಾ. ಉಲ್ಟಾ ಇಲ್ಲಿ ಬಂದರೆ ನಾವು ಆ್ಯಕ್ಚುಲಿ ಹೆಣ್ಮಗು ಹುಟ್ಟಿದಾಗ ಅಯ್ಯೋ ಎಂಥ ಒಂದು ಎವಾಲ್ಡ್ ಸೋಲ್ ಹುಟ್ಟಿದೆ, ಹೆಣ್ಣಾಗಿ ಹುಟ್ಟೋಕ್ಕೆ ಅರ್ಹತೆನ ಪಡ್ಕೊಂಡಿದೆ ಅಂದಮೇಲೆ ಎಷ್ಟು ಜನ್ಮದಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡಿದೆ, ಶಕ್ತಿ ಸಂಪಾದನೆ ಮಾಡಿದೆ, ಸೇವಾ ಮನೋಭಾವನೆಯನ್ನು ಸಂಪಾದನೆ ಮಾಡಿದೆ, ಅರಿವನ್ನು ಸಂಪಾದನೆ ಮಾಡಿ ಇದು ಹೆಣ್ಣಾಗಿ ಹುಟ್ಟಿದೆ ಅಂತ ನೀವು ಖುಷಿ ಪಡಬೇಕು. ನಿಮ್ಮನೆ ಹೆಣ್ಮಗು ಹುಟ್ಟರೆ ನೀವು ನಿಜವಾಗ್ಲೂ ಆ ದೇವಿ ಕೃಪೆ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ, ಆಧ್ಯಾತ್ಮಿಕ ಅರಿವು ನಿಮ್ಮ ಫ್ಯಾಮಿಲಿಯಲ್ಲಿ ಬರ್ತಾ ಇದೆ ಅಂತ ಅರ್ಥ. ಇನ್ನು ಕೆಲವರು ಕೇಳ್ಬೋದು, ಹಾಗಾದರೆ ಹೆಣ್ಮಕ್ಳೆಲ್ಲ ಒಳ್ಳೆಯವರೇನಾ, ಅಷ್ಟೊಂದು ಕ್ವಾಲಿಟೀಸ್ ಇರೋರು, ಕೆಟ್ಟವರು ಹೆಣ್ಮಕ್ಳು ಇದಾರಲ್ವಾ ಅಂತ? ಹೌದು ಇದ್ದಾರೆ. ಎಷ್ಟೋ ಜನ ಸರ್ಟಿಫಿಕೇಟ್ ತೊಗೊಂಡು ಡಾಕ್ಟರ್ ಆದಮೇಲೆ ಕೆಟ್ಟ ಕೆಲಸ ಮಾಡಿರೋರಿಲ್ವಾ? ಎಷ್ಟೋ ಜನ ಸರ್ಟಿಫಿಕೇಟ್ ತೊಗೊಂಡು ಕಷ್ಟಪಟ್ಟು IAS ಆಫೀಸರ್ ಆದಮೇಲೆ ಲಂಚ ತಿಂದು ದೇಶಕ್ಕೆ ದ್ರೋಹ ಮಾಡಿರೋರಿದ್ದಾರಲ್ವಾ? ಎಷ್ಟೋ ಜನ ಇಂಜಿನಿಯರ್ಗಳಾಗಲಿ ಅಥವಾ ಬೇರೆ ಟೀಚರ್ಗಳಾಗಲಿ ಎಕ್ಸೆಟ್ರಾ ಎಕ್ಸೆಟ್ರಾ, ಸೊ ಅವರವರ ವೃತ್ತಿಯಲ್ಲಿ ಕೆಟ್ಟದ್ದು ಮಾಡಿರೋದನ್ನು ನಾವು ಕೇಳ್ತಾನೆ ಇದ್ದೀವಿ. ಅವರ ಅರ್ಹತೆನ ಪಡ್ಕೊಂಡು ಹುಟ್ಟಿದ ಮೇಲೆ ಏನಾಗ್ತಾರೆ ಅನ್ನೋದು ಡಿಫ್ರೆಂಟ್ ಸ್ಟೋರಿ. ಆದರೆ ಅವ್ರು ಆ ಥರ ಹೆಣ್ಣಾಗಿ ಕೆಟ್ಟ ಕೆಲಸ ಮಾಡಿದ್ದೇ ಆದರೆ ನೆಕ್ಸ್ಟ್ ಅವ್ರಿಗೆ ಮತ್ತೆ ಹೆಣ್ಮಗು ಆಗೋಕ್ಕೆ ಅಷ್ಟು ಈಸಿಯಾಗಿ ಪಾಸ್ ಸಿಗಲ್ಲ, ಮತ್ತು ಅವರು ದೇ ಹ್ಯಾವ್ ಟು ಗೋ ಥ್ರೂ ಲಾಟ್ ಆಫ್ ಸಫರಿಂಗ್, ಲಾಟ್ ಆಫ್ ಲರ್ನಿಂಗ್. ಸೊ ಹೆಣ್ಣಿನ ಬಗ್ಗೆ ಈ ಒಂದು ಸುಂದರವಾದಂತಹ ಒಂದು ವಿಚಾರವನ್ನು ನಾವು ಮನಸ್ಸಲ್ಲಿಟ್ಕೊಂಡು ಮುಂದಕ್ಕೆ ಹೋಗೋಣ. ಇಲ್ಲಿ ನವರಾತ್ರಿಯಲ್ಲಿ ಮೂರು 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 ದಿನವಾಗಿ ನವರಾತ್ರಿ ಡಿವೈಡ್ ಆಗುತ್ತೆ. ಮೊದಲನೇ ಮೂರು ದಿನ ದುರ್ಗೆಯನ್ನು, ನೆಕ್ಸ್ಟ್ ಮೂರು ದಿನ ಲಕ್ಷ್ಮಿಯನ್ನು, ಕೊನೆ ಮೂರು ದಿನ ಸರಸ್ವತಿಯನ್ನು ನಾವು ಪೂಜೆ ಮಾಡ್ತೀವಿ ಅಂತ ನಮ್ಮೆಲ್ರಿಗೂ ಗೊತ್ತು. ನೋಡಿ, ಬರೀ ಪೂಜೆ ಮಾಡಿ ಆ ದೇವರಿಗೆ ನೈವೇದ್ಯ ಇಟ್ಟು ಆ ದೇವರಿಗೆ ಈ ಶ್ಲೋಕ ಹೇಳಿದೆ ಅದನ್ನು ಇದೆ ಹೇಳಿದೆ ಹೇಳಿ ತಪ್ಪಿಲ್ಲ, ಬಟ್ ನಾವೇನು ಕಲಿತಾ ಇದ್ದೀವಿ ನಮ್ಮ ಅರಿವಿಗೆ, ನಮ್ಮ ಎಕ್ಸ್ಪ್ಯಾನ್ಷನ್ಗೆ, ನಾವು ಉದ್ಧಾರ ಆಗೋಕ್ಕೆ, ನಮ್ಮ ಆತ್ಮ ಚೆನ್ನಾಗಾಗೋಕ್ಕೆ, ನಾವು ಪಾಪಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ, ನಾವು ಎಂಪವರ್ ಆಗೋಕ್ಕೆ ಇರೋದು ಈ ಪೂಜೆ ಪುನಸ್ಕಾರ ದೇವರು ಎಲ್ಲ ಹೊರತು ಬೇರೆ ಅಲ್ಲ. ಸೊ ಮೊದಲನೇ ಮೂರು ದಿನ ದುರ್ಗೆ ಪೂಜಿಸಿದಾಗ ದುರ್ಗೆ ಡೆಸ್ಟ್ರಾಯರ್ ಅಂದರೆ ಕೆಟ್ಟತನವನ್ನು, ಕೆಟ್ಟದನ್ನು, ನಮ್ಮಲ್ಲಿ ಏನೇನು ಕೆಟ್ಟದಿದೆ, ಕೆಟ್ಟ ಆಲೋಚನೆ, ಕೆಟ್ಟ ಮಾತುಗಳು, ಕೆಟ್ಟ ಲೈಫ್ ಸ್ಟೈಲ್ ಏನಾದರೂ ಇದ್ದರೆ, ಕೆಟ್ಟ ವಿಚಾರಗಳಿದ್ದರೆ, ಆ ಒಂದು ದೇವಿಯ ಕೃಪೆಯನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿ ನಮ್ಮಲ್ಲಿರೋ ಕೆಟ್ಟತನವನ್ನು ನಾಶ ಮಾಡೋಕ್ಕೆ ಶಕ್ತಿ ಕೊಡು ಅಂತ ಕೇಳ್ಕೊಳ್ಳೋಕ್ಕೆ ಇರುವಂಥ ಅದ್ಭುತವಾದ ಮೂರು ದಿನಗಳು. ಇನ್ನು ನೆಕ್ಸ್ಟ್ ಮೂರು ದಿನ ಲಕ್ಷ್ಮಿಗೆ. ನಮ್ಮಲ್ಲಿ ತುಂಬ ಜನ ಲಕ್ಷ್ಮಿ ಅಂದರೆ ಬರೀ ದುಡ್ಡು, ಲಕ್ಷ್ಮಿ ಚೆನ್ನಾಗಿ ಪೂಜೆ ಮಾಡಿದ್ರೆ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ ಅಂದ್ಕೊಳ್ತಾರೆ. ಖಂಡಿತವಾಗಿಯೂ ಅಷ್ಟೇ ಅಲ್ಲ ಆಕೆ. ಶೀ ಇಸ್ ಅ ಗಾಡೆಸ್ ಆಫ್ ಲವ್, ಪ್ಯೂರಿಟಿ, ಕಂಪ್ಯಾಷನ್, ಒಂದು ಪಾವಿತ್ರತೆ, ಅನ್ಕಂಡೀಷನಲ್ ಲವ್. ಎಷ್ಟು ಇಂಪಾರ್ಟೆಂಟ್ ಅದು, ಏನೂ ಅಪೇಕ್ಷೆ ಮಾಡದೆ ಪ್ರೀತಿ ಕೊಡುವಂತಹ. ಅದಕ್ಕೆ ವಿಷ್ಣುವಿನ ವಕ್ಷಸ್ಥಳ ಅಂದರೆ ಮತ್ತೆ ಹೃದಯವನ್ನೇ ಸೂಚಿಸ್ತಾರೆ, ಪ್ರೀತಿ. ಸೊ ಫಸ್ಟ್ ನಾವು ಕೆಟ್ಟದನ್ನೆಲ್ಲ ಹೊರಗಡೆ ಹಾಕಿದ್ಮೇಲೆ ನಾವು ಒಳ್ಳೆಯದನ್ನು ತುಂಬ್ಕೋಬೇಕು. ಸೊ ಆ ಒಳ್ಳೆತನವನ್ನು ಲಕ್ಷ್ಮಿ ತಾಯಿ ರೆಪ್ರೆಸೆಂಟ್ ಮಾಡ್ತಾರೆ. ಅದು ನಾನು ಆಗಲೇ ಹೇಳಿದಾಗೆ ಲವ್ ಇರ್ಬೋದು, ಅಬಂಡೆನ್ಸ್ ಇರ್ಬೋದು, ವೆಲ್ತ್ ಇರ್ಬೋದು, ಪ್ರಾಸ್ಪರಿಟಿ, ಸೆಲೆಬ್ರೇಷನ್, ಜಾಯ್. ಲಕ್ಷ್ಮಿ ಎಷ್ಟೆಲ್ಲ ಅಲಂಕಾರ ಮಾಡಿಕೊಂಡು ಎಷ್ಟು ಒಂದು ಖುಷಿ, ಒಂದು ವೈಭವವನ್ನು ಆಕೆ ಸೂಚಿಸ್ತಾರೆ. ಸೊ ಆ ಜಾಯ್ ಅದನ್ನು ನಾವು ತುಂಬ್ಕೋಬೇಕು. ಯಾವುದೇ ದೇವರನ್ನು ನೋಡಿ, ನೀವು ಗಣೇಶನಿಂದ ಹಿಡ್ಕೊಂಡು ಒಂದು ಚಿಕ್ಕ ನವಗ್ರಹದವರೆಗೂ ನೀವು ಅದಕ್ಕೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಅದನ್ನು ಚೆನ್ನಾಗಿ ಮಾಡಿಸೋದಲ್ಲ, ಅದನ್ನು ಮಾಡ್ತಾ ಮಾಡ್ತಾ ನೀವು ನಿಮ್ಮಲ್ಲಿರೋ ನ್ಯೂನ್ಯತೆಗಳನ್ನು ಹೊರಹಾಕಿ ನೀವು ಎಂಪವರ್ ಆಗೋದು ಮುಖ್ಯ. ಅದನ್ನೇ ಮಾಡಲಿಲ್ಲ ಅಂದರೆ ನೀವು ಎಷ್ಟೇ ಏನೇ ಪೂಜೆ ಮಾಡಿ, ಏನೇ ಆರಾಧನೆ ಮಾಡಿ, ಏನೇ ಮಾಡಿ ವೇಸ್ಟ್. ಯಾಕಂದರೆ ಎಲ್ಲ ದೇವತೆಗಳು, ಎಲ್ಲ ವೇದಗಳು, ಉಪನಿಷತ್ತುಗಳು ಅಲ್ಟಿಮೇಟ್ಲಿ ನಿಮ್ಮ ಎಂಪವರ್ಮೆಂಟ್ಗೆ ಇರೋದು. ಇನ್ನು ಕೊನೆ ಮೂರು ದಿನ ಸರಸ್ವತಿ, ಇದು ಎಷ್ಟು ಮೀನಿಂಗ್ಫುಲ್ ಆಗಿದೆ. ಕೊಳಕೆಲ್ಲ ಅಂದರೆ ನೆಗೆಟಿವ್ ಆಲೋಚನೆ, ನೆಗೆಟಿವ್ ಮನಸ್ಥಿತಿ, ನೆಗೆಟಿವ್ ಲೈಫ್ ಸ್ಟೈಲ್ನೆಲ್ಲ ಆಚೆ ತೆಗೆದ್ಮೇಲೆ ಒಳ್ಳೆಯದನ್ನು ತುಂಬಿಕೊಂಡ್ಮೇಲೆ ಏನು ಬರುತ್ತೆ, ಜ್ಞಾನ ಬರುತ್ತೆ, ರಿಯಲೈಸೇಷನ್ ಬರುತ್ತೆ. ಈಗ ನಮ್ಮ ಮೈಂಡ್ ತುಂಬ ಡಿಸ್ಟರ್ಬ್ಡ್ ಆಗಿದ್ರೆ, ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ರೆ, ಎಲ್ಲೆಲ್ಲೋ ಆಲೋಚನೆ ಹೋಗ್ತಾ ಇದ್ರೆ, ನಮ್ಗೆ ಓದ್ಕೊಳ್ಳೋಕ್ಕಾಗತ್ತಾ? ಯಾವುದ್ರ ಮೇಲಾದರೂ ಜ್ಞಾನವನ್ನು ಸಂಪಾದನೆ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಅದೇ ಥರ ಜ್ಞಾನ, ಅರಿವು, ಮೆಚ್ಯೂರಿಟಿ, ಎಕ್ಸ್ಪ್ಯಾನ್ಷನ್ ಬರೋದು ಯಾವಾಗ ಅಂದರೆ, ನಾವು ದುರ್ಗೆಯ ಎನರ್ಜಿಯನ್ನು ತೊಗೊಂಡು ಬೇಡದಿರೋದನ್ನ ಆಚೆ ಹಾಕಿದಾಗ, ಮತ್ತು ಲಕ್ಷ್ಮಿಯ ಎನರ್ಜಿಯನ್ನು ತಗೊಂಡು ನಾವು ಸಂಪೂರ್ಣವಾಗಿ ಆ ಒಂದು ಅಬಂಡೆನ್ಸ್ನ, ಒಳ್ಳೆತನವನ್ನು ತುಂಬಿಕೊಂಡಾಗ ಜ್ಞಾನ ಅನ್ನುವಂಥ ಅಮೃತ ನಮಗೆ ಸಿಗತ್ತೆ. ಎಷ್ಟು ಚೆನ್ನಾಗಿ ನವರಾತ್ರಿಯಲ್ಲಿ ಈ ಮೂರು ವಿಚಾರಗಳನ್ನು ಹೇಳ್ತಿದ್ದಾರೆ. ಇನ್ನು ತುಂಬ ಫೇಮಸ್, ನನ್ನ ಫೇವ್ರೆಟ್, ಬೊಂಬೆಗಳನ್ನ ಇಡೋದು ದಸರಾಲಿ. ನಾವು ಅನ್ಕೋತೀವಿ ಬೊಂಬೆ ಇಟ್ಬಿಟ್ವಿ, ನಾವು ಅಷ್ಟರ ಬೊಂಬೆ ಇಟ್ಟಿದ್ದೀವಿ, ಇಷ್ಟರ ಬೊಂಬೆ ಇಟ್ಟಿದ್ದೀವಿ. ಎಷ್ಟೋ ಜನಕ್ಕೆ ಯಾಕೆ ಬೊಂಬೆ ಇಡ್ತಾ ಇದ್ದೀವಿ ಅಂತಲೇ ಗೊತ್ತಿಲ್ಲ.
ಎರಡು ಮೇನ್ ಸ್ಕೂಲ್ ಆಫ್ ಥಾಟ್ ಅಂದರೆ ಬೇರೆ ಬೇರೆ ವಿಚಾರಗಳು, ಎಸೆನ್ಸ್ ಒಂದೇ, ಅದು ಅಲ್ಟಿಮೇಟ್ಲಿ ಒಂದೇ ವಿಚಾರವನ್ನು ಹೇಳುತ್ತೆ. ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಹೇಳೋದು ಈ ನಿಜವಾಗ್ಲೂ ಮಹಿಷಾಸುರನನ್ನು ಕೊಲೆ ಮಾಡಬೇಕು ಅಂತ, ಸಂಹಾರ ಮಾಡಬೇಕು ಅಂತ ದುರ್ಗೆ ತಯಾರಾದಾಗ ಎಲ್ಲ ದೇವತೆಗಳು ತಮ್ಮ ತಮ್ಮ ಪವರ್ಸ್ನ ಆ ದುರ್ಗೆಗೆ, ಪಾರ್ವತಿಯ ಸ್ವರೂಪಿಗೆ ಎಲ್ಲ ತಮ್ಮ ತಮ್ಮ ಪವರ್ಸ್ ಕೊಟ್ರಂತೆ. ಕೊಟ್ಟು ಹಂಗಂಗೆ ಸ್ಟ್ಯಾಚು ಆಗ್ಬಿಟ್ರಂತೆ, ಯಾಕಂದರೆ ಅವ್ರು ಪವರ್ ಎಲ್ಲ ಕೊಟ್ಬಿಟ್ರಲ್ಲ, ಸೊ ಅವ್ರು ಬೊಂಬೆಗಳ ಥರ ಹಾಗೆ ಸ್ಟ್ಯಾಚು ಆಗೋದ್ರಂತೆ. ಸೊ ಜನ ಅದಾದಮೇಲೆ ಆಕೆ ಮಹಿಷಾಸುರನ ಸಾಯಿಸ್ತಾರೆ, ಅದೆಲ್ಲ ನಮ್ಗೆ ಗೊತ್ತು. ಯಾವ ದೇವತೆಗಳು ತಮ್ಮ ಎನರ್ಜಿನೆಲ್ಲ ಕೊಟ್ಟರೋ ಅವ್ರನ್ನೆಲ್ಲ ಬೊಂಬೆ ಸ್ವರೂಪವಾಗಿ ಪೂಜೆ ಮಾಡಿ ಅದಕ್ಕೆ ಒಂದು ಗ್ರ್ಯಾಟಿಟ್ಯೂಡ್, ಧನ್ಯತಾ ಮನೋಭಾವನೆಯನ್ನು ಸೂಚಿಸ್ತಾರೆ ಅಂತ ಒಬ್ಬರು ಹೇಳ್ತಾರೆ. ಇನ್ನೊಂದು ನಂಬಿಕೆ ಇದೆ, ಇದು ತುಂಬ ಚೆನ್ನಾಗಿದೆ. ಅದೇನು ಅಂದರೆ, ಒಂಬತ್ತು ಸ್ಟೆಪ್ಪಲ್ಲಿ ನಾವು ಬೊಂಬೆಗಳನ್ನು ಇಡ್ತೀವಿ, ಒಂಬತ್ತು ಸ್ಟೆಪ್ಪಲ್ಲಿ ಆ ಬೊಂಬೆಗಳನ್ನು ಆರಾಧನೆ ಮಾಡ್ತೀವಿ. ಅದರಲ್ಲಿ ಮೂರು ಮೇಲ್ಗಡೆ ಮೂರು ಸ್ಟೆಪ್ಪನ್ನು ದೇವತೆಗಳನ್ನು ಇಡ್ತಾರೆ. ಈ ಹೆಣ್ಮಕ್ಳೆಲ್ಲ ಬೊಂಬೆ ಇಟ್ಟಿರ್ತಾರೆ, ನೀವು ನೋಡಿ ಕರೆಕ್ಟಾಗಿ ರೂಲ್ಸ್ ಪ್ರಕಾರ ಇಡೋರು ಇದೇ ಥರ ಇಡ್ತಾರೆ ಮತ್ತು ಇಡಬೇಕು. ಮೊದಲು ಮೂರು ಸ್ಟೆಪ್ಪಲ್ಲಿ ಎಲ್ಲ ಥರದ ದೇವತೆ, ರಾಮ ಸೀತಾ ಲಕ್ಷ್ಮಣ ಅವರು ಇವರೆಲ್ಲ ದೇವತೆಗಳನ್ನು ಇಡ್ತಾರೆ. ನೆಕ್ಸ್ಟ್ ಮೂರು ಸ್ಟೆಪ್ಪಲ್ಲಿ ಗುರುಗಳು, ಸೇಂಟ್ಸ್, ಆಧ್ಯಾತ್ಮಿಕವಾಗಿ ಎವಾಲ್ವ್ ಆಗಿರೋರು, ನೀವು ಯಾರನ್ನ ತುಂಬ ರೆಸ್ಪೆಕ್ಟ್ ಮಾಡ್ತಿರೋ, ಈಗ ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ಆ ಥರ ಗುರುಗಳ ಬೊಂಬೆಗಳನ್ನು ಇಡ್ತಾರೆ. ಆಮೇಲೆ ನೆಕ್ಸ್ಟ್ ಏಳನೇ ಸ್ಟೆಪ್ಪಲ್ಲಿ ಸೋಷಿಯಲ್ ಲೈಫ್, ಈ ಮದುವೆ, ಮುಂಜಿ, ಸೆಲೆಬ್ರೇಷನು, ಜನ, ಆ ಥರ ಬೊಂಬೆಗಳನ್ನು ಇಡ್ತಾರೆ. ಎಂಟನೇ ಸ್ಟೆಪ್ಪಲ್ಲಿ ಬಿಸ್ನೆಸ್, ವ್ಯಾಪಾರ ವ್ಯವಹಾರ ಮಾಡೋದು, ಏನೋ ಮಾರ್ತಾ ಇರೋದು, ಏನೋ ತಗೊಳ್ತಾ ಇರೋದು, ಈ ಥರದ ಬೊಂಬೆನ ಇಡ್ತಾರೆ. ಒಂಬತ್ತನೇ ಸ್ಟೆಪ್ಪಲ್ಲಿ ಏನು ಬೇಕಾದ್ರೆ ಇಡ್ಬೋದು, ಪ್ರಾಣಿ, ಪಕ್ಷಿ, ಗಿಡ, ಮರ, ಆ ಥರ. ಎಷ್ಟು ಮೀನಿಂಗ್ಫುಲ್ ಆಗಿದೆ ಇದರ ಅರ್ಥ. ನೀವು ಯಾರದೇ ಮನೆಗೆ ಬೊಂಬೆ ನೋಡೋಕೆ ಹೋಗಿ, ಇನ್ಮೇಲೆ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಎಷ್ಟು ಚೆನ್ನಾಗಿ ನಮ್ಮ ಆತ್ಮದ ಒಂದು ಎನರ್ಜಿಯನ್ನು, ಮನಸ್ಸಿನ ಶಕ್ತಿಯನ್ನು ಈ ವಿಚಾರ ಪುಷ್ಟಿ ಮಾಡುತ್ತೆ ಅಂತ ನೆನಪು ಮಾಡ್ಕೊಳ್ಳಿ. ಮೊದಲನೇದೇನು, ಎಲ್ಲ ದೇವತೆಗಳು ಅವ್ರವ್ರ ಎನರ್ಜಿನ ಕೊಟ್ಟರು, ಆಗ ಆ ದುರ್ಗೆಗೆ ಫುಲ್ ಎನರ್ಜಿ ಬಂತು, ಆಕೆ ಮಹಿಷಾಸುರನ ಕೊಲ್ಲಕ್ಕೆ ಸಹಾಯ ಆಯಿತು ಅಂತ. ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಈ ಜನ್ಮದಲ್ಲಿ ಯಾವ ಒಂದು ಕೆಟ್ಟದನ್ನು ಹೊರಗಡೆ ಹಾಕಬೇಕು ಅಂತಿದ್ದೀವೋ, ಯಾವ ಸಮಸ್ಯೆಯನ್ನು ಸಂಪೂರ್ಣವಾಗಿ ಆಚೆ ಹಾಕಬೇಕು ಅಂತಿದ್ದೀವೋ, ಆಗ ನಮ್ಮ ಸುತ್ತ ಇರೋ ಎಲ್ಲ ಗಿಡ, ಮರ, ಪ್ರಾಣಿ, ಪಕ್ಷಿ, ವ್ಯಕ್ತಿ, ಸಂಬಂಧ ಎಲ್ಲರೂ ನಮಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಒಂದೊಂದು ವಿಚಾರನೂ ನಾವು ಅದನ್ನು ಡಿರೈವ್ ಮಾಡೋದ್ರಲ್ಲಿದೆ, ಒಳ್ಳೆಯವರು ಕೆಟ್ಟವರು ಎಲ್ಲ ಎಲ್ಲ ಪ್ರತಿಯೊಂದು ವಿಚಾರನೂ. ಸೊ ನಾವು ಈ ರೀತಿ ಕೆಟ್ಟತನ ಮತ್ತು ಕೆಟ್ಟದ ವಿರುದ್ಧ ಹೋಗಬೇಕಾದ್ರೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು, ಎಲ್ಲದಿಂದನೂ ಗ್ರ್ಯಾಟಿಟ್ಯೂಡಿಂದ ನಾವು ಸ್ವೀಕಾರ ಮಾಡಿ ಆ ಒಂದು ನಮ್ಮ ನಿಜವಾದ ನ್ಯೂನ್ಯತೆ ಏನಿದೆ, ವ್ಯಸನಗಳು ಏನಿದೆ, ತಪ್ಪು ಏನಿದೆ, ಅದರ ವಿರುದ್ಧ ಹೋರಾಡಬೇಕು ಅನ್ನೋದನ್ನು ಅದು ಸೂಚಿಸುತ್ತೆ. ಎರಡನೇ ತುಂಬ ಇಂಟ್ರೆಸ್ಟಿಂಗ್, ಮೊದಲನೇ ಮೂರು ಸ್ಟೆಪ್ಪಲ್ಲಿ ದೇವರ ಬೊಂಬೆಗಳನ್ನು ಇಡ್ತಾರೆ. ಸೊ ನಾವು ನಮ್ಮ ಜೀವನದ ರಾಕ್ಷಸ ಏನಿರ್ಬೋದು, ನಮ್ಮ ಜೀವನದ ರಾಕ್ಷಸ ನಮ್ಮ ನ್ಯೂನ್ಯತೆಗಳು. ಪ್ರತಿಯೊಬ್ಬ ಮನುಷ್ಯನಿಗೂ ಬೇರೆ ಬೇರೆ ನ್ಯೂನ್ಯತೆಗಳಿದೆ. ಒಬ್ರಿಗೆ ಸುಳ್ಳು ಹೇಳೋದಿದ್ರೆ, ಒಬ್ರಿಗೆ ಕಳ್ತನ ಇದೆ, ಒಬ್ರಿಗೆ ಬೇರೆ ಹೆಣ್ಮಕ್ಳಿಗೆ ತೊಂದರೆ ಕೊಡೋದು ಚಟ ಇರ್ಬೋದು, ಒಬ್ರಿಗೆ ಕೆಟ್ಟ ಆಲೋಚನೆಗಳಿರ್ಬೋದು, ಕೆಲವ್ರಿಗೆ ಏನೋ ಪಾಪ ಪ್ರಜ್ಞೆ ಇರ್ಬೋದು, ಎಷ್ಟೊಂದಿದೆ. ನಾವೆಲ್ಲ ಕರ್ಮ ಇಟ್ಕೊಂಡಿರೋದನ್ನೇ ಮತ್ತೆ ಮತ್ತೆ ಜನ್ಮ ತಾಳಿ ಭೂಮಿ ಬರ್ತಾ ಇರೋದು ಅಂತ ನಮ್ಗೆ ಗೊತ್ತು. ಆದ್ದರಿಂದ ನಮ್ಮ ವ್ಯಸನ ಏನು, ನಮ್ಮ ನಿಜವಾದ ಮಹಿಷಾಸುರ ಏನು, ನನ್ನಲ್ಲಿರುವಂತಹ ನ್ಯೂನ್ಯತೆ ಏನು, ಆ ಮಹಿಷಾಸುರನನ್ನು ಆ ಕೆಟ್ಟತನವನ್ನು ಹೊರಗಡೆ ಹಾಕೋಕ್ಕೆ ಮೊದಲು ಆ ಪರಮಾತ್ಮನ ಕೃಪೆ, ಸಂಪೂರ್ಣವಾಗಿ ಆಧ್ಯಾತ್ಮಿಕ ಅರಿವು ಇರಬೇಕು. ನೆಕ್ಸ್ಟ್ ಗುರುಗಳು, ಆಧ್ಯಾತ್ಮಿಕವಾಗಿ ನಾವು ಎಷ್ಟೇ ಎವಾಲ್ವ್ ಆಗಿದ್ರು ಒಬ್ರು ಮಾರ್ಗದರ್ಶನ ತೋರಿಸೋರು, ಇನ್ಫ್ಯಾಕ್ಟ್ ಜ್ಞಾನ ಎಲ್ಲ ನಮ್ಮ ಒಳಗಡೆ ಇದೆ, ನಮ್ಮ ಆತ್ಮದಲ್ಲಿದೆ, ಬಟ್ ಅದನ್ನು ರಿವಿಷನ್ ಮಾಡಿಸೋರು, ನೋಡು ನಿನ್ನಲ್ಲಿ ಇದಿದೆ ನೋಡ್ಕೋ, ನಿನ್ನಲ್ಲಿ ಸಾಮರ್ಥ್ಯ ಇದೆ ನೋಡ್ಕೋ ಅಂತ ಕನ್ನಡಿ ಮಾಡಿ ತೋರಿಸೋರು ಬೇಕು. ಆದ್ದರಿಂದ ಗುರುಗಳ ಅವಶ್ಯಕತೆ ಇದೆ. ಮತ್ತು ನಮ್ಮಲ್ಲೇ ಇರುವಂತಹ ರಾವಣ, ಮಹಿಷಾಸುರನ ಸಂಹಾರ ಮಾಡೋಕ್ಕೆ ತುಂಬ ಜನ ಅನ್ಕೋತಾರೆ, ಒಂಚೂರು ಆಧ್ಯಾತ್ಮ ಕಲಿತಿದ ತಕ್ಷಣ ಸೋಷಿಯಲ್ ಲೈಫ್ ಇಸ್ ಡರ್ಟಿ ಅಂತ. ತಪ್ಪು. ಸೋಷಿಯಲ್ ಬೀಯಿಂಗ್ ನಾವೆಲ್ಲ, ನಮ್ಮ ರಿಲೇಷನ್ಶಿಪ್, ನಮ್ಮ ಪಾರ್ಟ್ನರ್ ಇರ್ಬೋದು, ತಂದೆ ತಾಯಿ ಇರ್ಬೋದು, ನಮ್ಮ ರಿಲೇಟಿವ್ಸು, ಮದುವೆಗೆ ಹೋಗೋದು, ಮುಂಜಿಗೆ ಹೋಗೋದು, ಸೆಲೆಬ್ರೇಷನ್ ಮಾಡೋದು, ಹಬ್ಬ ಮಾಡೋದು, ಜೊತೆಗೂಡೋದು, ಆ ಸೋಷಿಯಲ್ ಲೈಫಲ್ಲಿ ನಾವು ಡಿರೈವ್ ಮಾಡುವಂಥ ಎನರ್ಜಿ, ಆ ಲವ್, ಅದರ ಅವಶ್ಯಕತೆ ಇದೆ. ಆ್ಯಸ್ ಅ ಸೋಷಿಯಲ್ ಬೀಯಿಂಗ್ ವಿ ಫೈಟ್ ಅಗೇನ್ಸ್ಟ್ ಅವರ್ ಆಡ್ಸ್. ನೆಕ್ಸ್ಟು ನಮ್ಮ ವ್ಯವಹಾರ, ನಾವೇನು ವೃತ್ತಿಲಿದ್ದೀವಿ, ನಾವೇನು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ನಾವೇನು ಕೆಲಸ ಮಾಡ್ತಾ ಇದ್ದೀವಿ, ಅದರಲ್ಲಿ ಕರ್ಮಯೋಗ ಅಂತ ಕರಿತೀವಿ ನಾವಿದಕ್ಕೆ. ಸೊ ಆ ಕರ್ಮಯೋಗದಲ್ಲಿ ನಾವು ಸಂಪೂರ್ಣವಾಗಿ ಆ ಮಹಿಷಾಸುರನನ್ನು, ನಮ್ಮಲ್ಲೇ ಇರೋ ಆ ರಾವಣನನ್ನು, ಆ ಕತ್ತಲೆಯನ್ನು ಹೊಡೆದೋಡಿಸ್ಬೇಕು ಅನ್ನೋ ಮೀನಿಂಗ್. ಇನ್ನು ಕೊನೆಗೆ ನಾವು ದೇವರನ್ನು ಕೇವಲ ಮೂರ್ತಿಯಲ್ಲಿ ನೋಡಿ, ನಾನು ಎಷ್ಟೋ ಜನ ನೋಡಿದ್ದೀನಿ ಅಥವಾ ಕೇಳಿದ್ದೀನಿ ಕ್ಲೈಂಟ್ಸು, ಅಯ್ಯೋ ನಮ್ಮ ಯಜಮಾನರು ದೇವ್ರ ಪೂಜೆ ಎರಡೂವರೆ ಗಂಟೆ ಮಾಡ್ತಾರೆ, ಬಟ್ ಮಗುನ ಮಾತ್ರ ಐ ಹತ್ತು ಎರಡು ಮನೆ ಮಾತಾಡಿಸ್ಬೇಡ, ಅಯ್ಯ ನೀನೊಂದು ಕರ್ಮ ಅಂತ ಮಾತಾಡಿಸ್ತಾರೆ ಅಂತ. ಸೊ ಅಥವಾ ಪ್ರಾಣಿಗಳನ್ನು ತುಚ್ಛವಾಗಿ ನೋಡೋದು, ಗಿಡ ಮರಗಳಿಗೆ ವ್ಯಾಲ್ಯೂನೇ ಕೊಡದೆ ಮುರಿದು ಮುರಿದು ಬಿಸಾಕೋದು,
ಈ ಥರ ಎಲ್ಲ ಮಾಡ್ತಾರೆ. ಪ್ರಾಣಿನ ಹಿಂಸೆ ಮಾಡೋದು, ಸುಮ್ಮ ಸುಮ್ಮನೆ ಅದಕ್ಕೆ ತೊಂದರೆ ಕೊಡೋದು, ಅವಮಾನ ಮಾಡೋದು, ಕೆಟ್ಟದಾಗಿ ಪಾದಗಳಲ್ಲಿ ಬೈಯೋದು, ಇದೆಲ್ಲ ನೋಡಿದ್ದೀವಿ ನಾವು. ಸೊ ದೇವರು ಅವರಿಗೆ ಆ ಕಲ್ಲಿನ ಮೂರ್ತಿಯಲ್ಲಿ ಬಿಟ್ಟರೆ ಇರುವ ಜೀವಂತ ಮನುಷ್ಯರಲ್ಲಿ, ರಿಲೇಷನ್ಶಿಪ್ಪಲ್ಲಿ, ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ತಾ ಇರಲ್ಲ. ಆದ್ದರಿಂದ ಕೊನೆಯಲ್ಲಿ ನೋಡಿ, ಎಲ್ಲ ಬೊಂಬೆಗಳನ್ನು ಇಟ್ಬಿಡ್ತಾರೆ, ಏನು ಸಿಕ್ಕಿದ್ರು ಇಡ್ತಾರೆ, ಗಿಡ ಇಡ್ತಾರೆ, ಕೋತಿ ಇಡ್ತಾರೆ, ಗಿಣಿ ಇಡ್ತಾರೆ. ಸೊ ನೀನು ದೇವರನ್ನು, ಆಧ್ಯಾತ್ಮವನ್ನು ಪ್ರತಿಯೊಂದು ವಸ್ತುವಲ್ಲೂ ನೋಡಿ. ಅದರಿಂದ ಇರುವೆ ಅಂತ ಪಾಠ ಕಲಿಯಲ್ವ ನಾವು? ಒಂದು ಗಿಣಿ ಮರಿಯಿಂದ, ಒಂದು ಪಕ್ಷಿ ಅದನ್ನು ಹಕ್ಕಿಗಳಿಗೆ ಹಾರೋದು ಕಲಿಸಿದ ಮೇಲೆ ಡಿಟ್ಯಾಚ್ಮೆಂಟ್ ಡೆವಲಪ್ ಮಾಡ್ಕೊಳುತ್ತೆ, ಅದರಿಂದ ಪಾಠ ಇದೆ. ಒಂದು ಮರದಿಂದ ಪಾಠ ಇದೆ. ಸೊ ಈ ಎಲ್ಲದರಿಂದನೂ ಆ ಶಕ್ತಿಯನ್ನು ತುಂಬಿಕೊಂಡು ನಾವು ಕಾಳಿಯಾಗಿ, ದುರ್ಗೆಯಾಗಿ ಆ ಒಂದು ಮಹಿಷಾಸುರನನ್ನು ಕೊಲ್ಲಬೇಕು ಅನ್ನೋ ಅರ್ಥ. ಸೊ ನೀವು ನವರಾತ್ರಿ ಮಾಡಿ ಬೊಂಬೆ ಎಲ್ಲ ನೋಡಿದ್ಮೇಲೆ ನೆಕ್ಸ್ಟ್ ಒಂದು ವರ್ಷ ಇದೇ ರೀತಿ ಈ ರೂಲ್ಸ್ ಅಪ್ಲೈ ಮಾಡಿಕೊಂಡೆ ನೀವು ಜೀವನದಲ್ಲಿ ಗೆಲ್ಲಬೇಕು ಅಂತ ಇಂಡೈರೆಕ್ಟ್ಲಿ ಅರ್ಥ. ಇನ್ನು ನಮ್ಮಲ್ಲಿ ಎಷ್ಟೊಂದು ವ್ಯಸನಗಳು ಅಥವಾ ಸಮಸ್ಯೆಗಳಿದೆ ಅಲ್ವಾ, ಎಷ್ಟೊಂದಿದೆ. ಇನ್ಫ್ಯಾಕ್ಟ್ ನಾವು ಪ್ರೀತಿಸೋಕ್ಕಿಂತ ಜಾಸ್ತಿ ಭಯ ಪಡ್ತೀವಿ, ನಾವು ಅಪ್ರಿಷಿಯೇಟ್ ಮಾಡೋಕ್ಕಿಂತ ಜಾಸ್ತಿ ಕಂಪ್ಲೇಂಟ್ ಮಾಡ್ತೀವಿ, ನಾವು ಕೆಲಸ ಮಾಡೋಕ್ಕಿಂತ ಜಾಸ್ತಿ ಏಯ್ ಮಾಡ್ರೋ ಮಾಡ್ರೋ ಅಂತ ಕಮೆಂಟ್ ಮಾಡ್ತೀವಿ, ನಾವು ಆಕ್ಸೆಪ್ಟ್ ಮಾಡೋಕ್ಕಿಂತ, ಸ್ವೀಕಾರ ಮಾಡೋಕ್ಕಿಂತ ಜಾಸ್ತಿ ಜಡ್ಜ್ ಮಾಡ್ತೀವಿ. ಅವ್ರಿಂಗೆ ಇವ್ರಿಂಗೆ, ಅವ್ರ ಬಗ್ಗೆ ಗೊತ್ತಿಲ್ಲ, ಅವ್ರ ಇವ್ರ ಬಗ್ಗೆ ಗೊತ್ತಿಲ್ಲ, ನಮ್ಮ ಎನರ್ಜಿ ಎಲ್ಲ ಜಾಸ್ತಿ ಅದರಲ್ಲೇ ಹೋಗ್ತಾ ಇರುತ್ತೆ. ಆ್ಯಂಡ್ ನಾವು ಕೇಳಿಸ್ಕೊಳೋಕ್ಕಿಂತ ಜಾಸ್ತಿ ಫಸ್ಟ್ ನಂದು ಹೇಳ್ಬಿಡ್ಬೇಕು, ನನ್ನ ದುಃಖ ನಂದು, ನನ್ನ ವಿಚಾರ ನಂದು ಹೇಳಬೇಕು ಅಂತ ಕೇಳಿಸ್ಕೊಳೋಕ್ಕಿಂತ ಜಾಸ್ತಿ ಮಾತಾಡೋಕ್ಕೆ ಹೋಗ್ತೀವಿ. ನಾವು ಸ್ಮೈಲ್ ಮಾಡೋಕ್ಕಿಂತ ಜಾಸ್ತಿ ಮುಖ ಸಿಂಡ್ರಿಸ್ಕೊಂಡೇ ಇರ್ತೀವಿ ಯಾವಾಗಲೂ. ನಾವು ಫೀಲ್ ಮಾಡೋಕ್ಕಿಂತ ಜಾಸ್ತಿ ಥಿಂಕ್ ಮಾಡ್ತೀವಿ. ಇದು ಅತ್ಯಂತ ದುಸ್ಥಿತಿ ನಮ್ಮ ಸಮಾಜಕ್ಕೆ ಬಂದಿರೋದು. ಫೀಲ್ ಮಾಡೋಕ್ಕಿಂತ ಜಾಸ್ತಿ ಈ ಬ್ರೈನ್ ಥಿಂಕ್ ಮಾಡೋದ್ರ ಬಗ್ಗೆ ಜಾಸ್ತಿ ನಂಬ್ತೀವಿ. ಸೊ ಈ ಥರದ್ದು ವ್ಯಸನಗಳು ತುಂಬ ಇದೆ, ಕೆಟ್ಟದು. ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರೋದು ದ್ಯೂತ ಅಂದರೆ ಗ್ಯಾಮ್ಲಿಂಗ್ ಮಾಡೋದು ಕೆಟ್ಟದು, ಅದನ್ನು ಬಿಡಬೇಕು. ನಾವು ಮಾಂಸಾಹಾರ, ಕೆಟ್ಟ ಕೆಟ್ಟ ರಾಜಸಿಕ ಇದಿರುವಂತಹ ತತ್ವ ಇರೋ ಆಹಾರ, ಕೆಟ್ಟ ಆಹಾರವನ್ನು ಸ್ವೀಕಾರ ಮಾಡ್ತೀವಿ. ಸುರ ಅಂದರೆ ಮದ್ಯಪಾನ ಅದು ಇದು ತಗೋತೀವಿ, ಆ ಕೆಟ್ಟ ಚಟಗಳಿಂದ ಹೊರಗಡೆ ಬರಬೇಕು. ವೇಷ್ಯ, ಬೇರೆ ಇಲ್ಲೀಗಲ್ ಸೆಕ್ಷುವಲ್ ಆ್ಯಕ್ಟಿವಿಟಿಯಲ್ಲಿ ನಾವು ಒಳಗಾಗೋ ಅಂತಹ ಕೆಟ್ಟ ಚಟ ಇರಬೇಕು. ಇದೆಲ್ಲ ನಮ್ಮ ಮಹಿಷಾಸುರ, ಇದೆಲ್ಲ ನಮ್ಮ ರಾವಣ. ಸೊ ಅಥವಾ ಕೇತ ಅಂದರೆ ಪ್ಲೆಷರ್ಗೋಸ್ಕರ ಏನು ಬೇಕಾದ್ರೂ ಮಾಡುವಂಥ ಸ್ಥಿತಿ ಹೊಟ್ಟೋಗುವಂತಹ ಜನದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆಮೇಲೆ ಚೌರ್ಯ, ಕದ್ದಾದರೂ ನಾನು ಉದ್ದಾರ ಆಗಿಬಿಡ್ಬೇಕು, ಬೇರೆಯವ್ರ ತಲೆ ಮೇಲೆ ಕೈ ಇಟ್ಟು ಮೋಸ ಮಾಡಿ ಆದರೂ ಪರವಾಗಿಲ್ಲ ಅನ್ನೋದು, ಅದು ನಮ್ಮ ಮಹಿಷಾಸುರ, ಅದು ನಮ್ಮ ರಾವಣ. ಅಥವಾ ಪರಾಂಗಣ ಅಂತೀವಿ, ಅಂದರೆ ಬೇರೆಯವರ ಹೆಣ್ಮಕ್ಳು, ಬೇರೆಯವರ ಗಂಡ, ಬೇರೆಯವರ ಹೆಂಡತಿ ಮೇಲೆ ಕಣ್ಣಾಕಿ ಅವ್ರು ಹೆಂಗಾದ್ರೂ ಆಗೋಗ್ಲಿ ನನ್ನ ಬೆನಿಫಿಟ್ ಸಾಕು, ಸಿಕ್ಕಿದ್ರೆ ಸಾಕು ಅನ್ನೋ ಥರ. ಈ ಥರದ್ದೆಲ್ಲ ರಾವಣ ಮಹಿಷಾಸುರ ನಮ್ಮಲ್ಲಿದೆ. ಸುಮ್ಮನೆ ಕಾಳಿನ ಪೂಜೆ ಮಾಡಿ, ದುರ್ಗನ ಪೂಜೆ ಮಾಡಿ ಮಾಡಿದ್ರಲ್ಲ, ನಮ್ಮ ರಾವಣ ಯಾರು ಅಂತ ನಾವು ಐಡೆಂಟಿಫೈ ಮಾಡಬೇಕು. ಸೊ ನಾನು ಇಷ್ಟೊತ್ತು ಏನು ಹೇಳಿದೆ, ಇದೆಲ್ಲ ನಮ್ಮ ರಾವಣರು, ನಮ್ಮ ಮಹಿಷಾಸುರರು. ಅದರ ಸಂಹಾರಕ್ಕೆ, ಅಥವಾ ಬುದ್ಧ ಹೇಳ್ತಾನೆ ರೈಟ್ ಅಂಡರ್ಸ್ಟ್ಯಾಂಡಿಂಗ್, ಎಷ್ಟೋ ಸತಿ ನಾವು ವಿಚಾರಗಳನ್ನು ಸರಿಯಾಗಿ ತಿಳ್ಕೊಳ್ಳದೆ ಪಾಪ ಮಾಡ್ತಾ ಇರ್ತೀವಿ, ರೈಟ್ ಥಾಟ್, ಎಷ್ಟೋ ಸತಿ ಸರಿಯಾಗಿ ಆಲೋಚನೆಯನ್ನು ಕ್ರಿಯೇಟ್ ಮಾಡದೆ ಪಾಪ ಮಾಡ್ತಾ ಇರ್ತೀವಿ, ರೈಟ್ ಸ್ಪೀಚ್, ಎಷ್ಟು ಸತಿ ನಾವು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿ ಪಾಪ ಮಾಡ್ತಾ ಇರ್ತೀವಿ, ರೈಟ್ ಆಕ್ಷನ್, ಸರಿಯಾದ ಆಕ್ಷನ್ ಮಾಡದೆ ಎಷ್ಟು ಸತಿ ಪಾಪಕ್ಕೊಳಗಾಗ್ತೀವಿ, ಇವೆಲ್ಲ ನಮ್ಮ ರಾವಣ. ಎಷ್ಟೋ ಸತಿ ನಾವು ರೈಟ್ ಲೈವ್ಲಿಹುಡ್, ಸರಿಯಾಗಿ ಹಣವನ್ನು ಸಂಪಾದನೆ ಮಾಡುವಂತಹ ಮಾರ್ಗದಲ್ಲಿ ಇಲ್ಲದೆ ಎಷ್ಟೋ ಸತಿ ಪಾಪವನ್ನು ಅಕ್ಯುಮುಲೇಟ್ ಮಾಡ್ತಾ ಹೋಗ್ತೀವಿ, ರೈಟ್ ಎಫರ್ಟ್, ನಮ್ಮ 100% ನಾವು ಕೊಡದೆ ಎಷ್ಟೋ ಸತಿ ನಾವು ಪಾಪಕ್ಕೆ ಒಳಗಾಗ್ತೀವಿ, ರೈಟ್ ಮೈಂಡ್ಫುಲ್ನೆಸ್ ಮತ್ತು ರೈಟ್ ಕಾನ್ಸಂಟ್ರೇಷನ್, ಸರಿಯಾಗಿ ಏಕಾಗ್ರತೆಗೆ ಒಳಗಾಗದೆ ನಾವು ಎಷ್ಟೋ ಸತಿ ಸಮಸ್ಯೆಗೆ ಪಾಪಕ್ಕೆ ಒಳಗಾಗ್ತೀವಿ. ಈ ಥರ ಇನ್ನೂ ಪಟ್ಟಿ ಎಷ್ಟೊಂದು ಕೊಡ್ತಾ ಹೋಗ್ಬೋದು ನಾವು ನಮ್ಮಲ್ಲಿರೋ ರಾವಣ ಮಹಿಷಾಸುರನಿಗೆ. ಎಷ್ಟು ಅದ್ಭುತ ಅಂದರೆ ಈ ನವರಾತ್ರಿ ಆ ದುರ್ಗೆ, ಆ ಪಾರ್ವತಿ, ಆ ಶಕ್ತಿ ಸ್ವರೂಪಿಣಿ 9 ಅವತಾರದಲ್ಲಿ ಬೇರೆ ಬೇರೆ ದಿನ ಬೇರೆ ಬೇರೆ ಅವತಾರದಲ್ಲಿ ಬರ್ತಾಳೆ. ಅದರಲ್ಲಿ ಒಂದು ಮೊದಲನೇ ಅವತಾರ ತುಂಬ ಅದ್ಭುತವಾದ ಅವತಾರ, ನಾನು ಟ್ರೈ ಮಾಡ್ತೀನಿ ಅದ್ರ ಫೋಟೋ ತೋರಿಸೋಕ್ಕೆ ನಿಮಗೆ, ಇಂಟರ್ನೆಟ್ಟಲ್ಲಿ ಫೋಟೋಸ್ ಎಲ್ಲ ಸಿಗುತ್ತೆ. ಮೊದಲನೇ ಅವತಾರ ಆಕೆ ತಾಳೋದು ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ಅಂತ, ಶೈಲಪುತ್ರಿ. ಸೊ ಈ ಶೈಲಪುತ್ರಿ, ಶೈಲ ಅಂದರೆ ಸ್ಟೋನ್, ಪುತ್ರಿ ಅಂದರೆ ಡಾಟರ್ ಅಂತ ಅರ್ಥ. ಸೊ ಒಬ್ಬ ಪರ್ವತ ಥರ ಇರೋ ರಾಜನಿಗೆ ಹುಟ್ಟಿದಂತಹ ಆ ಅಮ್ಮ ಮೊದಲನೇ ದಿನ ಆ ಅವತಾರನ ತಾಳ್ತಾಳೆ. ಎಷ್ಟು ಮೀನಿಂಗ್ಫುಲ್ ಆಗಿದೆ, ನಾವು ನಮ್ಮಲ್ಲಿರೋ ರಾವಣ ಅಥವಾ ಮಹಿಷಾಸುರನ್ನ ಸಂಹಾರ ಮಾಡೋಕ್ಕೆ ನಾವು ಆಕೆಯ ರೀತಿ ಸ್ಟೋನ್ ಥರ ಪರ್ವತನಿಗೆ ಹುಟ್ಟಿದವಳು, ಅದರಿಂದ ಶೈಲಪುತ್ರಿ ಅಂತ ಹೆಸರು. ಸೊ ಒಂದು ಕಲ್ಲಿನ ಥರ ನಮಗೆ ಕರೇಜ್ ಇರಬೇಕು, ಒಂದು ಕಲ್ಲಿನ ಥರ ನಮ್ಮಲ್ಲಿ ಸ್ಟ್ರೆಂತ್ ಇರಬೇಕು ಅನ್ನೋದನ್ನು ಸೂಚಿಸುತ್ತೆ. ಆದ್ದರಿಂದ ಆಕೆ ಆರಾಧನೆ ಮಾಡ್ತಾ ಮಾಡ್ತಾ ನಾವು ಏನು ಗುಣ ಸಂಪಾದನೆ ಮಾಡ್ಕೋಬೇಕು, ಸುಮ್ಮನೆ ಅದಕ್ಕೆ ಚೆನ್ನಾಗಿ ಹೂವು ಹಾಕಿ ಒಳ್ಳೊಳ್ಳೆ ಇದು ಮಾಡಿ ನೀವು ನಾನು ಹಬ್ಬ ಜೋರಾಗಿ ಮಾಡಿದ್ರೆ ಅಂತ ಬರಲಿಲ್ಲ, ನೀವು ಕಲ್ಲಿನ ರೀತಿ ಆ ದೃಢ ಸಂಕಲ್ಪವನ್ನು ಡೆವಲಪ್ ಮಾಡ್ಕೋಬೇಕು ಅನ್ನೋದನ್ನು ಸೂಚಿಸುತ್ತೆ. ಶೈಲಪುತ್ರಿ ಅಂದರೆ ನಾನು ಕಲ್ಲಿನ ರೀತಿ ಕರೇಜನ್ನು, ಸ್ಟ್ರೆಂತನ್ನು ಡೆವಲಪ್ ಮಾಡಿಕೊಂಡು ನನ್ನ ವಿರುದ್ಧ ಇರುವಂತಹ ಕೆಟ್ಟತನವನ್ನು ಓಡಿಸ್ತೀನಿ ಅಥವಾ ಆಚೆ ಹಾಕ್ತೀನಿ ಅಂತ ಅರ್ಥ. ಇನ್ನು ನೆಕ್ಸ್ಟ್ ದಿನ ಬ್ರಹ್ಮಚಾರಿಣಿ ಅನ್ನುವಂತಹ ಒಂದು ಅವತಾರವನ್ನು ಆಕೆ ತಾಳ್ತಾಳೆ ದುರ್ಗೆ.
ಎಷ್ಟು ಸುಂದರವಾದಂತಹ ಪಿಕ್ಚರ್ ನೋಡಿ. ಸೊ ಬ್ರಹ್ಮಚಾರಿಣಿ, ಬ್ರಹ್ಮ ಅಂದ್ರೆ ಇನ್ಫೈನೈಟ್ ಅನ್ಲಿಮಿಟೆಡ್ ಅಂತ ಅರ್ಥ, ಚಾರಿಣಿ ಅಥವಾ ಚಾರಿ ಅಂದ್ರೆ ಮೂಯಿಂಗ್ ಅಂತ ಅರ್ಥ. ನಾವು ಜೀವನದಲ್ಲಿ ಏನೇ ಸಾಧನೆ ಮಾಡಬೇಕು, ಏನೇ ಕೆಟ್ಟದರ ವಿರುದ್ಧ ಹೋರಾಡಬೇಕು, ಏನೇ ಸಮಸ್ಯೆ ವಿರುದ್ಧ ಹೋರಾಡಬೇಕು ಅಂದರೆ ನಮಗೆ ಇನ್ಫೈನೈಟ್ ಪೊಟೆನ್ಷಿಯಲ್ ಬೇಕು. ಅನ್ಲಿಮಿಟೆಡ್ ಎಲ್ಲಿಂದ ಬರುತ್ತೆ? ನನ್ನ ಪೊಟೆನ್ಷಿಯಲ್ ಫೈನೈಟ್ ಲಿಮಿಟೆಡ್. ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ಬರೋದು ಆಧ್ಯಾತ್ಮದಿಂದ, ಮೆಡಿಟೇಷನಿಂದ. ನಾವು ಆ ಪರಮಾತ್ಮನ ಜೊತೆ ಲೀನ ಆಗೋದು ಅಂದರೆ ಧ್ಯಾನ ಮಾಡ್ತಾ. ಸೊ ನಮ್ಮ ಜೀವನದ ಯಾವುದೇ ಮಹಿಷಾಸುರ ಹಿಂಗೆಲ್ಲ ಕೊಂಬಿಟ್ಕೊಂಡು ಹೂವ ಅಂತ ಬರೋದು ಬೇಕಾಗಿಲ್ಲ. ನಮ್ಮ ಕುಡ್ತಾನೋ, ಕೆಟ್ಟ ಆಹಾರ ಸ್ವೀಕಾರ ಮಾಡೋದು, ಬೇರೆಯವ್ರಿಗೆ ಅಗೌರವ ಕೊಡೋದು, ಮರ್ಯಾದೆ ಕೊಡದೆ ಇರೋದು, ಕೆಟ್ಟ ರೀತಿಯಲ್ಲಿ ಸಂಪಾದನೆ ಮಾಡೋದು ಹಣ, ನೀನೇನೋ ಹೇಳಿದೆ ನಾನು ಎಷ್ಟೊಂದು ದೊಡ್ಡ ಪಟ್ಟಿ, ಫೀಲ್ ಮಾಡೋಕ್ಕಿಂತ ಜಾಸ್ತಿ ಥಿಂಕ್ ಮಾಡೋದು, ಬೈಯೋದು, ಕಂಪ್ಲೇಂಟ್ ಮಾಡೋದು, ಇದೆಲ್ಲ ನಮ್ದು ರಾವಣ ಅಂತ. ಸೊ ಈ ಥರದೊಂದು ಸಮಸ್ಯೆ ವಿರುದ್ಧ ಹೋರಾಡೋಕ್ಕೆ ನಮಗೆ ಆಧ್ಯಾತ್ಮದ ಅರಿವು ಬೇಕು. ಸೊ ಈ ನೆಕ್ಸ್ಟ್ ವರ್ಷ ಪೂರ್ತಿ ನೀವು ಇವತ್ತು ದಸರಾ ಮಾಡಿದಿರಾ, ನಿನ್ನೆ ಆಯುಧ ಪೂಜೆ ಮಾಡಿದಿರಾ, ಈ ಗುಣಗಳನ್ನು ಸಂಪಾದನೆ ಮಾಡೋದ್ರ ಕಡೆ ನೀವು ವರ್ಕ್ ಮಾಡಬೇಕು. ಇನ್ನು ಮೂರನೇದು, ಸೊ ನೀವು ನಿಜವಾಗ್ಲೂ ಏನು ಅಂತ ನೀವು ಅರ್ಥಕೊಳ್ಳೋಕೆ ಬ್ರಹ್ಮಚಾರಿಣಿಯನ್ನು ಆರಾಧನೆ ಮಾಡ್ತಾ ಮಾಡ್ತಾ ನಾವು ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ನಮ್ಗೆ ಏನಿದೆ ಅದನ್ನು ಜಾಗೃತಗೊಳಿಸ್ಕೋಬೇಕು. ಅದು ಧ್ಯಾನದ ಮೂಲಕ ಮಾತ್ರ ಸಾಧ್ಯ. ಇನ್ನು ಮೂರನೇದು ಚಂದ್ರಗಾಥಾ ಅಂತ ಹೆಸರು. ಚಂದ್ರಗಾಥಾ ಅನ್ನೋ ರೂಪವನ್ನು ತಾಳ್ತಾಳೆ ಆಕೆ, ಚಂದ್ರಗಾಥಾ. ಸೊ ಚಂದ್ರ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಮೂನ್, ಗಾಥ ಅಂದರೆ ಬೆಲ್ ಅಂತ ಅರ್ಥ. ಸೊ ಮೂನ್ ನಮ್ಮ ಮನಸ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ, ಬೆಲ್ ಅಂದರೆ ಅದು ಒಂದು ಇನ್ಸ್ಟ್ರೂಮೆಂಟ್ ನಿಮ್ಗೆ ಗೊತ್ತಿರೋ ಹಾಗೆ, ಬಟ್ ಅದು ಅಲರ್ಟ್ನೆಸ್ ಜಾಗೃತವಾಗಿರುವಂಥ ವಿಷಯವನ್ನು ಡೆವಲಪ್ ಮಾಡುತ್ತೆ. ನಾವು ಎಲ್ಲ ಕಡೆ ಪೂಜೆ ಮಾಡ್ಬೇಕಾದ್ರೆ ಗಂಟೆ ಇದು ಮಾಡ್ತೀವಿ, ದೇವಸ್ಥಾನದಲ್ಲಿ ಹೋಗಿ ಹೊಡಿತೀವಿ, ಅದರ ಅರ್ಥ ಏನು? ನಮ್ಮ ಹಿಂದೂ ಸಂಪ್ರದಾಯ ಎಷ್ಟು ಗ್ರೇಟ್ ಅಂದರೆ, ಅನ್ಫಾರ್ಚುನೇಟ್ಲಿ ನಾವು ಎನಿಥಿಂಗ್ ವೆಸ್ಟರ್ನ್ ಇಸ್ ಬೆಟರ್ ದನ್ ಇಂಡಿಯನ್ ಅಂದ್ಕೊಂಡ್ಬಿಟ್ಟಿದ್ದೀವಿ. ಒಂದು ಬಿಂದಿ ಇಡೋದ್ರಿಂದ ಹಿಡ್ಕೊಂಡು ಒಂದು ಬಳೆ ಶಬ್ದದವರೆಗೂ, ಕಾಲಿಗೆ ಹಾಕೋ ಕಾಲುಂಗದವರೆಗೂ ಎಲ್ಲ ಸೈಂಟಿಫಿಕ್. ಅದನ್ನ ನೀವು ಥಿಂಕ್ ಮಾಡಿದ್ರೆ ಗೊತ್ತಾಗಲ್ಲ, ಫೀಲ್ ಮಾಡಿ ಅದನ್ನ ಅರ್ಥ ಮಾಡಿಕೊಂಡ್ರೆ ಆಧ್ಯಾತ್ಮಿಕವಾಗಿ ಅರ್ಥ ಆಗುತ್ತೆ. ಸೊ ಚಂದ್ರಗಾಥ ಅಂದರೆ ಆ ಚಂದ್ರ ಮನಸ್ಸನ್ನು ಪ್ರತಿಬಿಂಬಿಸ್ತಾರೆ, ಬೆಲ್ ಅನ್ನೋದು ಅವೇರ್ನೆಸ್ ಅಲರ್ಟ್ನೆಸ್. ನಮ್ಮ ಲೈಫಲ್ಲಿ ನಾವು ಯಾವಾಗಲೂ ಅಲರ್ಟ್ ಆಗಿರಬೇಕು. ಸ್ವಲ್ಪ ಅಲರ್ಟ್ ಇಲ್ಲ ಅಂದ್ರೂ ನಾವು ತಪ್ಪದಾರಿಗೆ ಹೋಗೋ ಸಾಧ್ಯತೆಗಳಿರುತ್ತೆ. ಆದ್ರಿಂದ ಆಕೆನ ಪೂಜೆ ಮಾಡ್ತಾ ಮಾಡ್ತಾ ನಮಗೆ ಅಲರ್ಟ್ನೆಸ್ ಆಫ್ ಮೈಂಡ್ ಸಿಗುತ್ತೆ. ಸೊ ನಾವು ಏನೇನು ಸಂಪಾದನೆ ಮಾಡಬೇಕು ನಮ್ಮಲ್ಲಿರೋ ರಾವಣನ ಓಡಿಸೋಕೆ? ಅಲರ್ಟ್ನೆಸ್ ಆಫ್ ಮೈಂಡ್, ನನ್ನ ಮನಸ್ಸು ಜಾಗೃತವಾಗಿರಬೇಕು, ಯಾವಾಗಲೂ ಹುಷಾರಾಗಿರ್ಬೇಕು, ಏನು ಮಾಡ್ತಾ ಇದ್ದೀನಿ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾನೇ ಅವೇರ್ನೆಸ್ನ ಡೆವಲಪ್ ಮಾಡ್ಕೋಬೇಕು ಅನ್ನೋದನ್ನು ಸೂಚಿಸುತ್ತೆ. ಎಷ್ಟು ಸುಂದರವಾಗಿದೆ. ನೆಕ್ಸ್ಟ್ ಅವತಾರ ಆಕೆ ತಾಳಿದ್ದು ತುಂಬ ಸುಂದರವಾದ ಅವತಾರ, ಅದು ಕೂಷ್ಮಾಂಡ ಅಂತ. ಕೂಷ್ಮಾಂಡ ಅಂದರೆ ತುಂಬ ಜನಕ್ಕೆ ಗೊತ್ತು, ಕುಂಬಳಕಾಯಿ. ನಾವು ಕುಂಬಳಕಾಯಿ ಹೊಡಿತೀವಲ್ಲ ಆಯ್ದು ಪೂಜೆಗೆಲ್ಲ, ನಿನ್ನೆ ಎಲ್ಲ ಎಷ್ಟೊಂದು ಜನ ಮಾಡಿದರೆ ಯಾಕೆ ಹೊಡಿತೀವಿ ನೋಡಿ, ಎಷ್ಟು ಮೀನಿಂಗ್ಫುಲ್ ಆಗಿದೆ. ಈ ಕುಂಬಳಕಾಯಿ ಪಂಪ್ಕಿನ್ ಅದರ ಬೀಜ ಇದೆಯಲ್ಲ, ಒಂದೊಂದು ಬೀಜನೂ ಇನ್ನೊಂದಷ್ಟು ಹಲವಾರು ಪಂಪ್ಕಿನ್ಗಳನ್ನು ಕ್ರಿಯೇಟ್ ಮಾಡುವಂಥ ಪೊಟೆನ್ಷಿಯಲ್ ಇರುವಂಥದ್ದು. ಸೊ ಒಂದು ಕುಂಬಳಕಾಯಲ್ಲಿ ಎಷ್ಟೊಂದು ಅದರದ್ದು ಬೀಜಗಳಿರುತ್ತೆ, ಅದು ಒಂದು ಬೀಜ ಹಾಕಿದ್ರೆ ಇನ್ನೊಂದಷ್ಟೊಂದು ಕುಂಬಳಕಾಯಿಗಳು ಬರುತ್ತೆ. ಆ್ಯಂಡ್ ಕೂಷ್ಮಾಂಡ ಅಂದರೆ ಬೂದ್ ಕುಂಬಳಕಾಯಿ ಬೆನಿಫಿಟ್ಸ್ ಬಗ್ಗೆ ನಾನು ಇನ್ನೊಂದು ಸತಿ ಯಾವಾಗಾದರೂ ಮಾತಾಡ್ತೀನಿ. ಯಾರಾದರೂ ಆಯುರ್ವೇದಿಕ್ ಅವ್ರು ನಿಮ್ಗೆ ಗೊತ್ತಿದ್ರೆ ಅವರು ಹೇಳ್ತಾರೆ ಎಷ್ಟು ಇಂಪಾರ್ಟೆಂಟ್ ಅದು ಇಮ್ಯುನಿಟಿಗೆ, ಇಂಟೆಲಿಜೆನ್ಸ್ಗೆ, ನಿಮ್ಮ ಹೆಲ್ತ್ಗೆ, ಮತ್ತು ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಮಾಡೋಕ್ಕೆ ಅಂತ. ಸೊ ಈ ಒಂದು ವಿಚಾರ ಅಂದರೆ ನನ್ನಲ್ಲಿರೋ ರಾವಣ ಮತ್ತು ನನ್ನಲ್ಲಿರೋ ಮಹಿಷಾಸುರನ ಸಂಹಾರ ಮಾಡೋಕ್ಕೆ ನನಗೇನು ಬೇಕು? ಕ್ರಿಯೇಟಿವ್ ಎನರ್ಜಿ ಬೇಕು, ಕ್ರಿಯೇಟ್ ಮಾಡೋ ಎನರ್ಜಿ. ನಮ್ಮಲ್ಲಿ ತುಂಬ ಜನ ಕಾಪಿ ಮಾಡ್ಕೊಂಡ್ಬಿಡ್ತಾರೆ ಎಲ್ಲ, ತುಂಬ ಸುಲಭ ಅಲ್ವಾ ಅದು? ಬಟ್ ಯಾವಾಗ ನಾವು ನಮ್ಮಲ್ಲಿರೋ ಕ್ರಿಯೇಟಿವಿಟಿ, ಕ್ರಿಯೇಷನ್ ಎನರ್ಜಿನ ಡೆವಲಪ್ ಮಾಡ್ಕೊಳ್ಳಲ್ವೋ, ನಮ್ಮ ಸ್ವಂತಿಕೆ, ಬೇರೆಯವ್ರದ್ದು ಕಾಪಿ ಮಾಡಿಕೊಂಡು ಎಷ್ಟೋ ಜನ ಪಾಪ ಬಂದು ಹೇಳ್ತಾರೆ, ಮೇಡಮ್ ನನ್ನ ಬಿಸ್ನೆಸ್ ಕಾಪಿ ಮಾಡಿದ್ರು, ನನ್ನ ಐಡಿಯಾ ಕಾಪಿ ಮಾಡಿದ್ರು, ನನ್ನ ವೆಬ್ಸೈಟ್ ಕಾಪಿ ಮಾಡಿದ್ರು, ನನ್ನ ಥಾಟ್ ಕಾಪಿ ಮಾಡಿದ್ರು, ನನ್ನ ಇದು ಕಾಪಿ ಮಾಡಿದ್ರು, ನನ್ನ ಬುಕ್ ಕಾಪಿ ಮಾಡ್ಕೊಂಬಿಟ್ರು, ನನ್ನ ಪೇಂಟಿಂಗ್ ಕಾಪಿ ಮಾಡಿದ್ರು, ಮಾಡ್ಕೊಳ್ಳಿ ಬಿಡಿ, ಅವ್ರ ನೆಗೆಟಿವ್ ಕರ್ಮ. ಯಾಕೆಂದರೆ ಎಲ್ಲಿವರೆಗೂ ನೀವು ಸ್ವಂತಿಕೆ, ನಿಮ್ಮ ಕ್ರಿಯೇಟ್ ಮಾಡೋ ಎನರ್ಜಿಯನ್ನು ಟ್ರಿಗರ್ ಮಾಡಲ್ವೋ ಅಲ್ಲಿವರೆಗೂ ನಿಮ್ಮಲ್ಲಿ ನೀವು ಈ ಜನ್ಮದಲ್ಲಿ ಯಾವ ಮಹಿಷಾಸುರನ ಸಂಹಾರ ಮಾಡಿ ಕರ್ಮಗಳನ್ನು ಕಳ್ಕೊಬೇಕು ಅಂತ ಬಂದಿರ್ತಿರೋ ಅದು ನಾಶ ಆಗೋದೇ ಇಲ್ಲ. ಸೊ ಇಟ್ಸ್ ಅ ವೇಸ್ಟ್ ಆಫ್ ಅ ಲೈಫ್ ಟೈಮ್. ಸೊ ಕೂಷ್ಮಾಂಡ ಅನ್ನೋದು ಆ ಅಮ್ಮನ ಅವತಾರ, ಎಷ್ಟು ಮೀನಿಂಗ್ಫುಲ್ ಆಗಿದೆ ನಾಲ್ಕನೇ ದಿನದ್ದು. ಇನ್ನು ಐದನೇ ದಿನ ಆಕೆ ಸ್ಕಂದಮಾತ ಅನ್ನೋ ಅವತಾರವನ್ನು ತಾಳ್ತಾಳೆ. ಸ್ಕಂದಮಾತ ನೋಡಿ, ತೊಡೆ ಮೇಲೆ ಸುಬ್ರಹ್ಮಣ್ಯ ಸ್ಕಂದ ಕೂತಿದ್ದಾನೆ. ಸ್ಕಂದ ಅಂದರೆ ಕಾರ್ತಿಕೇಯ, ಸುಬ್ರಹ್ಮಣ್ಯ ಅಲ್ವಾ. ಸ್ಕಂದ ಅಂದರೆ ನಿಜವಾಗ್ಲೂ ಮೀನಿಂಗ್ ಏನು ಅಂದರೆ ಸ್ಕಿಲ್ಫುಲ್ ಅಂತ ಅರ್ಥ, ಸ್ಕಿಲ್ಫುಲ್. ಸೊ ಮಾತಾ ಅನ್ನೋ ಹೆಸರು ಕೇಳಿದ ತಕ್ಷಣ ಕರುಣೆ ಬರುತ್ತೆ. ಸೊ ನಾವು ನಮ್ಮಲ್ಲಿರೋ ಮಹಿಷಾಸುರನ ಸಂಹಾರನ ಮಾಡಬೇಕಾದ್ರೆ ಯಾವ ಗುಣಗಳನ್ನು ಡೆವಲಪ್ ಮಾಡ್ಕೋಬೇಕು? ಪ್ರತಿ ಕ್ಷಣನೂ, ಪ್ರತಿ ದಿನನೂ ನಾವು ಈ ಜನ್ಮಕ್ಕೆ ಬಂದಿರೋದೇ ನಮ್ಮಲ್ಲಿರೋ ನ್ಯೂನ್ಯತೆಗಳನ್ನು ಕಳ್ಕೊಳ್ಳೋಕೆ. ಸೊ
ಕಂಪ್ಯಾಷನ್ ಜೊತೆ ಕರೇಜ್. ಈಗ ನಿಮ್ಗೆ ಗೊತ್ತಿರ್ಬೋದು ಸುಬ್ರಹ್ಮಣ್ಯ ಅವನು ಆರ್ಮಿ ಚೀಫ್ ಅವನು. ಸೊ ಈ ದೇವ ಮತ್ತು ರಾಕ್ಷಸರು ಏನಿದ್ದಾರೆ ದೇವತೆಗಳು, ಆ ದೇವತೆಗಳಿಗೆಲ್ಲ ಆರ್ಮಿ ಚೀಫ್ ಅಲ್ವಾ ನಮ್ಮ ಸ್ಕಂದ ಅಥವಾ ಕಾರ್ತಿಕೇಯ. ಸೊ ಅವನ್ ಫ್ಯೂರಿಯಸ್ ಅಂಡ್ ಕರೇಜಿಯಸ್ ಸ್ಟ್ರಾಂಗ್, ಬಟ್ ಆ ಸ್ಟ್ರೆಂತ್ ಜೊತೆಯಲ್ಲಿ ಕಂಪ್ಯಾಷನ್ ಇರಬೇಕು, ಅಗ್ರೆಷನ್ ಅಲ್ಲ. ನಾನು ಕರೆಕ್ಟ್ ಆಗಿದ್ದೀನಿ ಅಂತ ರೇಗಾಡೋದು, ಕಿರ್ಚಾಡೋದು, ಗುರು ಗುರು ಅನ್ನೋದು ಈ ಥರ ಮಾಡಿದ್ರೆ ನಿಮ್ಮ ಎನರ್ಜಿ ಕಮ್ಮಿ ಆಗುತ್ತೆ ಅಷ್ಟೇ. ಫರ್ಮ್ನೆಸ್ ಇರಬೇಕು, ಕಂಪ್ಯಾಷನ್ ಇರಬೇಕು, ಬಟ್ ಒಳಗಡೆ ಸ್ಟ್ರೆಂತ್ ಇರಬೇಕು ಅದು. ಸೊ ಸ್ಕಂದನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾಳೆ ಅಂದರೆ ಒಬ್ಬ ಸ್ಕಿಲ್ಫುಲ್ ಆರ್ಟ್ಫುಲ್ ಕರೇಜಿಯಸ್ ಆರ್ಮಿ ಚೀಫ್ ಇದ್ದಾನೆ, ಬಟ್ ಆ್ಯಕ್ಚುಲಿ ಔಟರ್ ಲೇಯರಲ್ಲಿ ಹೇಗೆ ವೆರಿ ಕಂಪ್ಯಾಷನೇಟ್ ಆ್ಯಂಡ್ ಕಂಪೋಸ್ಡ್. ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಮೀನಿಂಗ್ಫುಲ್ ಟು ಫೈಟ್ ಅಗೇನ್ಸ್ಟ್ ಅವರ್ ಆಡ್ಸ್. ಆಲ್ ರೈಟ್, ನೆಕ್ಸ್ಟ್ ಕಾತ್ಯಾಯಿನಿ ಅನ್ನುವಂತಹ ನೆಕ್ಸ್ಟ್ ಅವತಾರವನ್ನು ಆಕೆ ತಾಳ್ತಾರೆ. ಕಾತ್ಯಾಯಿನಿ ಹೆಸರೇ ಎಷ್ಟು ಸುಂದರವಾಗಿದೆ, ಕಾತ್ಯಾಯಿನಿ. ಕಾತ್ಯಾಯಿನಿ ಅನ್ನೋ ಅವತಾರವನ್ನು ಆಕೆ ತಾಳ್ತಾರೆ. ಸೊ ಈ ಕಾತ್ಯಾಯಿನಿ ಅಂದರೆ ರಿಲೇಷನ್ಶಿಪ್ ಅಂತ ಅರ್ಥ. ನಾವು ಎಷ್ಟೋ ಸತಿ ಆಧ್ಯಾತ್ಮಿಕ ಪದದಲ್ಲಿದ್ದಾಗ ರಿಲೇಷನ್ಶಿಪ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ, ಬಟ್ ತಪ್ಪು. ರಿಲೇಷನ್ಶಿಪ್ ನಮ್ಮನ್ನು ಎಷ್ಟು ಎವಾಲ್ವ್ ಮಾಡುತ್ತೆ, ನಮ್ಮ ಅಪ್ಪ ಸರಿ ಇಲ್ಲ, ನಮ್ಮಮ್ಮ ಸರಿ ಇಲ್ಲ, ನಮ್ಮ ಕಸಿನ್ ಸರಿ ಇಲ್ಲ, ನಮ್ಮ ಅಣ್ಣ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ ಅಂತೆಲ್ಲ ಹೇಳ್ತೀವಿ. ಬಟ್ ಆ ಥರದವ್ರನ್ನ ನಮ್ಮ ಆತ್ಮನೇ ಅಟ್ರ್ಯಾಕ್ಟ್ ಮಾಡಿರುತ್ತೆ, ನಮ್ಮಲ್ಲಿರೋ ಯಾವುದೋ ನ್ಯೂನ್ಯತೆಗಳನ್ನ, ನಮ್ಮ ನೆಗೆಟಿವ್ ಕರ್ಮವನ್ನು ಡಿಸಾಲ್ವ್ ಮಾಡೋಕ್ಕೆ. ಕರ್ಮ ಥಿಯರಿ ಬಗ್ಗೆ ಇನ್ನೊಂದ್ಸತಿ ನಾನು ಮಾತಾಡ್ತೀನಿ, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಅದು. ಬಟ್ ಕಾತ್ಯಾಯಿನಿ ಅಂದರೆ ರಿಲೇಷನ್ಶಿಪ್. ಸೊ ಒಂದು ಸಮಸ್ಯೆಯ ವಿರುದ್ಧ ಹೋರಾಡೋಕ್ಕೆ ನಮ್ಗೆ ಇನ್ನೇನು ಬೇಕು, ಒಳ್ಳೆ ರಿಲೇಷನ್ಶಿಪ್ ಬೇಕು, ಲಾಯಲ್ಟಿ ಬೇಕು. ಒಂದು ರಿಲೇಷನ್ಶಿಪ್ ತುಂಬ ಚೆನ್ನಾಗಿರೋ ರಿಲೇಷನ್ಶಿಪ್ಪಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು, ಅವ್ರು ನಮ್ಮ ನಿಯತ್ತಾಗಿರಬೇಕು, ಕಮಿಟೆಡ್ ಆಗಿರಬೇಕು, ಮತ್ತು ಆ್ಯಸ್ ಎ ಟೀಮ್ ನಾವು ವರ್ಕ್ ಮಾಡಬೇಕು. ನಾನೇ ಒಂದು ಕಡೆ ಅವರೇ ಒಂದು ಕಡೆ ಮಾತಾಡೋ ಥರ ಆದರೆ ಅದು ರಿಲೇಷನ್ಶಿಪ್ ಅಲ್ಲ ಅಂತ. ಸೊ ಸಮಸ್ಯೆ ವಿರುದ್ಧ ಹೋರಾಡಬೇಕಾದ್ರೂ ನಮಗೊಂದು ಟೀಮ್ ಸ್ಪಿರಿಟ್ ಬೇಕು, ನಾವು ಕಮಿಟೆಡ್ ಆಗಿರಬೇಕು, ನಾವು ಲಾಯಲ್ ಆಗಿರಬೇಕು ನಮ್ಮ ಸ್ವಂತ ಆತ್ಮದ ಜೊತೆ. ಮತ್ತು ರಿಲೇಷನ್ಶಿಪ್ಪಲ್ಲಿ ಈ ಥರ ಇದ್ದಾಗ, ಒಂದು ಟೀಮ್ ಸ್ಪಿರಿಟ್ ಇದ್ದಾಗ ನಮ್ಮ ಫ್ಯಾಮಿಲಿಯಲ್ಲಿ ಸಮಸ್ಯೆ ವಿರುದ್ಧ, ನನ್ನಲ್ಲಿರೋ ನ್ಯೂನತೆಯ ವಿರುದ್ಧ ಹೋರಾಡೋಕ್ಕೆ ಸುಲಭ. ಇದು ತುಂಬ ಈಸಿ ಅರ್ಥ ಆಗೋಕ್ಕೆ ಅಲ್ವಾ? ಎಷ್ಟೋ ಜನ ಹೇಳ್ತೀವಿ, ಅಯ್ಯೋ ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ತುಂಬ ಸಪೋರ್ಟ್ ಮಾಡಿದ್ರು ಮೇಡಮ್, ಅದಕ್ಕೆ ನಾನು ಕಾಯಿಲೆ ಗೆದ್ಬಿಟ್ಟೆ, ನನ್ನ ಸಮಸ್ಯೆ ಗೆದ್ಬಿಟ್ಟೆ, ನನ್ನ ಕಷ್ಟ ಗೆದ್ದೆ ಅಂತ. ಅದರಿಂದ ರಿಲೇಷನ್ಶಿಪ್ಗೆ ಒತ್ತು ಕೊಡಪ್ಪ, ಅದಕ್ಕೆ ಪ್ರಾಮಿನೆನ್ಸ್ ಕೊಡು, ಆಗ ನಿನ್ನಲ್ಲಿರೋ ನ್ಯೂನತೆಗಳನ್ನು ನಿನ್ಗೆ ಗೆಲ್ಲಕ್ಕೆ ಸಾಧ್ಯ. ನಮ್ಮಲ್ಲಿ ಎಷ್ಟು ಜನ ಒದ್ದಾಡ್ತಾ ಇದ್ದೀವಿ, ಮೆಡಿಕಲ್ ರಿಪೋರ್ಟ್ಸ್ ನಾರ್ಮಲ್ ಇದೆ, ನಾನು ಈ ಸಮಸ್ಯೆ ಹೊರಗಡೆ ಬರ್ತಾ ಇಲ್ಲ ಮೇಡಮ್ ಅಂತ. ಆದರೆ ಹಿಂದೆ ನಿಮ್ದು ಯಾವುದೋ ವ್ಯಸನ ಇರುತ್ತೆ, ನಿಮ್ದು ಯಾವುದೋ ಬ್ಯಾಡ್ ಹ್ಯಾಬಿಟ್ ಇರುತ್ತೆ. ಬ್ಯಾಡ್ ಹ್ಯಾಬಿಟ್ ಅಂದರೆ ಬರೀ ಕುಡಿಬೇಕು ಅಂತೇನಿಲ್ಲ, ನಾನಾಗಲೇ ಹೇಳಿದ್ನಲ್ಲ, ನಮ್ಮ ಸೋಂಬರಿತನನೇ ನಮ್ಮ ಮಹಿಷಾಸುರ ಇರ್ಬೋದು, ನಾನು ನಾಟಕ ಮಾಡೋದೇ ನನ್ನ ಮಹಿಷಾಸುರ ಇರ್ಬೋದು. ಅದರಿಂದ ಎಷ್ಟು ವಿಚಾರಗಳಿದೆ, ನಾವು ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ, ಒಂದು ಪೆನ್ನು ಪೇಪರ್ ತೊಗೊಂಡು ಬರಿತಾ ಹೋದರೆ ನಮ್ಮ ವ್ಯಸನಗಳು ನೋಡಿದ್ರೆ ನಮಗೆ ಬೇಜಾರಾಗೋಗುತ್ತೆ, ಅಯ್ಯೋ ರಾಮ. ಅದರಿಂದ ಆಕೆ ತುಂಬ ಕ್ಲಿಯರ್ಲಿ ತನ್ನ ಆರನೇ ಅವತಾರ ಕಾತ್ಯಾಯಿನಿ ಹೇಳ್ತಾಳೆ, ರಿಲೇಷನ್ಶಿಪ್ ಚೆನ್ನಾಗಿ ಮೇಂಟೈನ್ ಮಾಡು, ನಿನ್ನಿಲ್ಲಿರೋ ನ್ಯೂನತೆಗಳನ್ನು ಹೋರಾಡೋಕ್ಕೆ ಸಹಾಯ ಆಗುತ್ತೆ ಅಂತ. ನೆಕ್ಸ್ಟು ಕಾಳರಾತ್ರಿ. ಕಾಳರಾತ್ರಿ ಎಷ್ಟು ಒಂದು ಅಮೋಘವಾದಂತಹ ಚಿತ್ರ ನೋಡಿ. ಕಾಳರಾತ್ರಿ, ಕಾಳ ಅಂದರೆ ನಿಮ್ಗೆ ಗೊತ್ತು ಟೈಮ್ ಅಂತ, ರಾತ್ರಿ ಅಂದರೆ ಡೀಪ್ ರೆಸ್ಟ್ ಅಂತ ಅರ್ಥ. ಸೊ ನಮ್ಮಲ್ಲಿರೋ ನ್ಯೂನತೆಗಳ ವಿರುದ್ಧ ಹೋರಾಡೋಕ್ಕೆ ಡೆಫಿನೆಟ್ಲಿ ನಮಗೆ ಡೀಪ್ ರೆಸ್ಟ್ ಬೇಕಲ್ವಾ? ರೆಸ್ಟ್ ಅಂದರೆ ಸುಮ್ಮನೆ ನಿದ್ದೆ ಮಾಡೋದಲ್ಲ, ನಿಮ್ಮ ಮನಸ್ಸಿಗೂ ರೆಸ್ಟ್ ಕ್ಲೀನಿಂಗ್ ಬೇಕು, ನಿಮ್ಮ ಬಾಡಿಗೆ ರೆಸ್ಟ್ ಅಂಡ್ ಕ್ಲೀನಿಂಗ್ ಬೇಕು, ನಿಮ್ಮ ಆತ್ಮಕ್ಕೆ ಆ ಪ್ರಶಾಂತತೆ ಬೇಕು. ನಮ್ಮಲ್ಲಿ ಅಲ್ಲುಜ್ಕೋ, ಸ್ನಾನ ಮಾಡು, ಹೊಸ ಡ್ರೆಸ್ ಹಾಕು, ಗಲೀಜು ಬಟ್ಟೆ ಹಾಕೋಬೇಡ ಅಂತೆಲ್ಲ ಕ್ಲೀನಿಂಗ್ಗೆ ಟೈಮ್ ಕೊಡೋ, ರೆಸ್ಟ್ ಕೊಡು, ಮಲ್ಕೋ, ಬಾಡಿ ಸುಸ್ತಾಗಿದೆಯಾ ರೆಸ್ಟ್ ತಗೋ ಅಂತ ಇಂಪಾರ್ಟೆನ್ಸ್ ಕೊಡೋ ನಾವು. ಆ ಮನಸ್ಸಿಗೂ ಪ್ರತಿದಿನ ಕ್ಲೀನಿಂಗ್ ಆಗಬೇಕು, ಅದಕ್ಕೆ ರೆಸ್ಟ್ ಬೇಕು, ಅದಕ್ಕೆ ಎನರ್ಜಿ ತೊಗೋಬೇಕು ಅನ್ನೋದನ್ನು ನಾವೆಲ್ಲೋ ಒಂದು ಕಡೆ ಮರ್ತು ಹೋಗ್ತೀವಿ. ಆದ್ದರಿಂದ ಕಾಳರಾತ್ರಿ ಹೇಳ್ತಾಳೆ, ನೀನು ಡೀಪ್ ರೆಸ್ಟ್ ತೊಗೊಂಡ್ರೆ ರೆಸ್ಟ್ ಯಾವಾಗ ಸಿಗುತ್ತೆ? ಧ್ಯಾನದ ಮೂಲಕ ಸಿಗುತ್ತೆ, ಒಳಮನಸ್ಸನ್ನು ಕ್ಲೀನ್ ಮಾಡ್ಕೊಳ್ಳೋ ಮೂಲಕ, ನನ್ನಲ್ಲಿರೋ ನ್ಯೂನತೆಗಳನ್ನು ನೋಡಿಕೊಂಡು ಧ್ಯಾನದಲ್ಲಿ ಅದನ್ನು ಆಚೆ ಹಾಕೋದ್ರ ಮೂಲಕ ಸಿಗುತ್ತೆ. ಅದನ್ನು ಮಾಡ್ತಾ ಇದ್ರೆ ಡೈನಮಿಸಮ್, ನಿಮ್ಮ ಪರ್ಸನಾಲಿಟಿ ಒಂದು ಝೀಲ್, ಒಂದು ಸ್ಪಿರಿಟ್, ಒಂದು ಎನರ್ಜಿ, ಆ ರೆಸ್ಟ್ ಮೂಲಕ ನೀವು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಬೆಳಗ್ಗೆ ಹೆಂಗೆ ಅನಿಸುತ್ತೆ? ಫ್ರೆಶ್ ಆ್ಯಂಡ್ ರೆಜುವಿನೇಟೆಡ್, ಇವತ್ತೆಲ್ಲ ಚೆನ್ನಾಗಿ ಕೆಲಸ ಮಾಡ್ತೀನಿ, ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ನೀವು ಅಂತ ಹೇಳಲ್ವ ಆ ಥರ. ಇನ್ನು ನೆಕ್ಸ್ಟ್ ಮಹಾಗೌರಿ ಅನ್ನೋ ಅವತಾರವನ್ನು ಆಕೆ ಎಂಟನೇ ದಿನ ತಾಳ್ತಾರೆ. ಮಹಾಗೌರಿ, ಸೊ ಗೌ ಅಂದರೆ ನಾಲೆಡ್ಜ್ ಅಂತ ಅರ್ಥ ನೋಡಿ. ಮಹಾಗೌರಿಯ ಪಿಕ್ಚರ್ ನೋಡಿ, ಮಹಾಗೌರಿ. ಸೊ ಗೌ ಅಂದರೆ ನಾಲೆಡ್ಜ್, ವಿಸ್ಡಮ್ ಅಂತ ಅರ್ಥ. ಸೊ ನಿಮ್ಗೆ ಏನು ಬೇಕು ಜೀವನದ ಒಂದು ಚಮತ್ಕಾರವನ್ನು ಪೂರ್ತಿಯಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಅಂದರೆ ನಿಮಗೆ ಬೇಕಾಗಿರೋದು ಜ್ಞಾನ ಅನ್ನುವಂಥ ಒಂದು ಡಿವೈನ್ ಮೆಡಿಸಿನ್, ಅರಿವು, ಎನ್ಕ್ವೈರಿ. ರಮಣ ಮಹರ್ಷಿಗಳೇ ಹೇಳ್ತಾರೆ, ನೀವು ಯಾವಾಗ ಏನು ಎಲ್ಲಿ ನಾನು ಯಾರು ನನ್ನ ಆತ್ಮ ಏನು ನಾನು ಏನು ನ್ಯೂನತೆಗಳಿದೆ ಏನಕ್ಕೋಸ್ಕರ ನಾನು ಇಲ್ಲಿ ಬಂದಿರ್ಬೋದು ನನ್ನ ಲೈಫ್ ಪರ್ಪಸ್ ಏನು
ನಾನು ಯಾಕೆ ಈ ಥರದೇ ತಂದೆ ತಾಯಿನ ಚೂಸ್ ಮಾಡ್ಕೊಂಡು ಬಂದೆ, ನನ್ನ ವೃತ್ತಿ ಯಾಕೆ ಇದಿರಬಹುದು, ಈ ಥರ ವಿಸ್ಡಮ್ನ ಡೆವಲಪ್ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಒಳ್ಳೆತನವನ್ನು ಡೆವಲಪ್ ಮಾಡ್ತಾ ಇದ್ದಾಗ ನಿನಗೆ ಸಾಕು ಪರಮಾತ್ಮ ಕಾಣಿಸ್ತಾನೆ ಅಂತ ಹೇಳ್ತಾರೆ. ನಿನ್ನಲ್ಲಿ ಯಾವುದು ನ್ಯೂನತೆಗಳು ಸಮಸ್ಯೆಗಳು ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದ್ದರಿಂದ ಗೌರಿ ಹೇಳ್ತಾಳೆ, ಜ್ಞಾನವನ್ನು ಸಂಪಾದನೆ ಮಾಡು, ಆ ಜ್ಞಾನನೇ ನಿನ್ನ ಮ್ಯಾಜಿಕ್. ನಾವು ಮ್ಯಾಜಿಕ್ ಎಲ್ಲಿದೆ, ಮ್ಯಾಜಿಕ್ ಆ ಮ್ಯಾಜಿಕ್ ಥರನ ಅಂತೀವಿ. ಮ್ಯಾಜಿಕ್ ಬೇಕು ಅಂದರೆ ಜ್ಞಾನ ಸಂಪಾದನೆ ಮಾಡಬೇಕು. ಆ ಜ್ಞಾನ ಯಾವುದೇ ಸಮಯದಲ್ಲಿ ನಿಮ್ಗೆ ಆ ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ. ಎಂಥ ಅದ್ಭುತ ಅವತಾರ ಆ ದುರ್ಗೆದು. ಎಂಟನೇ ದಿನ ಇನ್ನು ಅಲ್ಟಿಮೇಟ್ಲಿ ಅದ್ಭುತವಾದಂತಹ ಒಂದು ಅವತಾರ ಒಂಬತ್ತನೇ ದಿನ ನಿನ್ನೆದು ಸಿದ್ಧಿದಾತ್ರಿ. ಸಿದ್ಧಿದಾತ್ರಿ, ಸಿದ್ಧಿ ಅಂದರೆ ಪರ್ಫೆಕ್ಷನ್ ಅಂತ ಅರ್ಥ. ಸೊ ಪರ್ಫೆಕ್ಷನ್ ಎಲ್ಲಿ ಯಾರಿಗೆ ಇಷ್ಟ ಇಲ್ಲ? ಪರ್ಫೆಕ್ಷನ್, ಪರ್ಫೆಕ್ಟಾಗಿ ಕೆಲಸ ಮಾಡೋದು, ಪರ್ಫೆಕ್ಟಾಗಿ ರೆಡಿ ಆಗೋದು, ಪರ್ಫೆಕ್ಟಾಗಿ ಮಾತಾಡೋದು, ಪರ್ಫೆಕ್ಟಾಗಿರೋದು, ಪರ್ಫೆಕ್ಟ್ ಲೈಫ್ ಸ್ಟೈಲ್. ಸೊ ನಾವು ಯಾವಾಗಲೂ ಪರ್ಫೆಕ್ಷನ್ ಸ್ಟ್ರೈವ್ ಮಾಡ್ತಾ ಇರ್ಬೇಕು. ಯಾ ಸುಮಾರಾಗಿದೆ ಬಿಡು, ಪರವಾಗಿಲ್ಲ ಬಿಡು, ಗಲೀಜು ಗಲೀಜಾಗಿದ್ರು ನಡೀತು ಬಿಡು, ಅರ್ಧಂಬರ್ಧ ಮಾಡಿದ್ದೀನಿ ಬಿಡು, ಒಂದು ಎರಡು ದಿನ ಮಾಡಿದೆ, ಮೂರು ದಿನ ಮಾಡಲಿಲ್ಲ ಬಿಡು. ಸೊ ಯಾರು ಪರ್ಫೆಕ್ಷನ್ ಸ್ಟ್ರೈವ್ ಮಾಡಲ್ವೋ ಲೈಫಲ್ಲಿ, ನೀವು ಪರ್ಫೆಕ್ಟ್ ಆಗ್ತಿರೋ ಅಲ್ವೋ ಅದು ಬೇರೆ ವಿಷಯ. ಪರ್ಫೆಕ್ಷನ್ಗೆ ಸ್ಟ್ರೈವ್ ಮಾಡೋದು, ಅದು ಬೇಕು ಅಂತ ಅದು ಅದ್ರ ಕಡೆ ದುಡಿಯೋದು, ಅದೇ ಸಾಕು ನಮ್ಮನ್ನು ತುಂಬ ಉದ್ದಾರ ಮಾಡಿಬಿಡುತ್ತೆ. ಪರ್ಫೆಕ್ಟ್ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಬೇಜಾರು ಬೇಡ, ನೀವು ಪ್ರಯತ್ನ ಮಾಡ್ತಾ ಇದ್ರಲ್ಲ ಅದೇ ಸಾಕು, ಮೋರ್ ದನ್ ಎನಫ್. ಸೊ ಈ ರೀತಿ ಒಂಬತ್ತು ಅಮೋಘ ಅವತಾರಗಳನ್ನು ಆಕೆ ತಾಳ್ತಾ ಹತ್ತನೇ ದಿನ ಅಂದರೆ ಇವತ್ತು ಮಹಿಷಾಸುರನ ಕೊಂದು ಬಿಡ್ತಾಳೆ. ನಿಮ್ಮಲ್ಲಿ ಯಾವ ಮಹಿಷಾಸುರ ಇದೆ ಅಂತ ಇವತ್ತು ಯೋಚನೆ ಮಾಡ್ತಾ ಮಲ್ಕೊಳ್ಳಿ. ಒಂಬತ್ತು ದಿನ ಪೂಜೆ ಮಾಡಿದ್ರಿ, ದೇವಸ್ಥಾನಕ್ಕೆ ಹೋದ್ರಿ, ಅದು ಮಾಡಿದ್ರಿ ಇದು ಮಾಡಿದ್ರಿ, ಬಟ್ ನಿಮ್ಮ ಮಹಿಷಾಸುರನ ಐಡೆಂಟಿಫೈ ಮಾಡಿಕೊಂಡು ಈ ಒಂಬತ್ತು ಅವತಾರದ ಒಂಬತ್ತು ಗುಣಗಳನ್ನು ಸಂಪಾದನೆ ಮಾಡ್ತಾ ನೀವು ಆ ಮಹಿಷಾಸುರನನ್ನು ಕಟ್ಕೊಳ್ಬೇಕು. ಅದೇ ಈ ನವರಾತ್ರಿಯ ಸಿಗ್ನಿಫಿಕೆನ್ಸ್. ಆ ಸರಸ್ವತಿ, ಲಕ್ಷ್ಮಿ ಹಾಗೂ ಪಾರ್ವತಿ ಅಂದರೆ ಆ ಪವರ್, ವಿಸ್ಡಮ್ ಮತ್ತು ಲವ್, ಪ್ರೀತಿ, ಜ್ಞಾನ, ಶಕ್ತಿ ನಿಮ್ಮೆಲ್ಲರಲ್ಲೂ ಯಥೇಚ್ಛವಾಗಿರಲಿ ಅಂತ ನಾನು ಇವತ್ತು ಆಶಿಸ್ತೀನಿ. ಈ ಮೂರೂ ವಿಚಾರಗಳನ್ನು ಬಿಟ್ಟು ನಾವು ಬದುಕೋದೇ ಆದರೆ ಕೇವಲ ದೇಹಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಟ್ಕೊಂಡು, ಓ ನಂಗೆ ಪವರ್ ಸಾಕು, ನಂಗೆ ದುಡ್ಡು ಮಾತ್ರ ಸಾಕು, ಓ ನಂಗೆ ಜ್ಞಾನ ಮಾತ್ರ ಸಾಕು, ಮಿಕ್ಕಿದ್ದು ಯಾಕಂದರೆ ಜ್ಞಾನ ಬಂದಾಗ ಕೆಲವರು ಬೇರೆ ಮೆಟೀರಿಯಲಿಸ್ಟಿಕ್ ಸೆಲೆಬ್ರೇಷನ್ ಇದನ್ನೆಲ್ಲ ತುಚ್ಛವಾಗಿ ನೋಡ್ತಾರೆ, ತಪ್ಪು. ಅವ್ರ ಅನುಭವ ಅವ್ರು ಮಾಡ್ಕೊಳ್ತಾರೆ, ನಾವು ಯಾವುದನ್ನು ಕೆಳಗಡೆ ಮೇಲ್ಗಡೆ ಅಥವಾ ಅದು ಗ್ರೇಟ್ ಇದು ಸರಿ ಇಲ್ಲ ಅದು ಮಾಡೋದು ಬೇಡ. ಈ ಮೂರೂ ವಿಚಾರಗಳನ್ನು ನೀವು ಅಳವಡಿಸ್ಕೊಂಡು ಆ ದಸರಾ ಬೊಂಬೆಗಳನ್ನು ನೋಡಬೇಕಾದ್ರೆ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾ ನಾನು ಹೇಳಿದ್ದ ಮೂರು ಲೇಯರ್ಸ್ ಆಫ್ ಸ್ಟೆಪ್ಸ್ ಆಫ್ ಡಾಲ್ಸ್ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನವನ್ನು ಸಾರ್ಥಕತೆ ಕಡೆ ತೊಗೊಂಡು ಹೋಗಿ. ಆದಷ್ಟು ನಿಮ್ಮ ಸಮಸ್ಯೆ ಹಿಂದೆ ನಿಮ್ಮ ಮನಸ್ಸಿದೆ, ನಿಮ್ಮ ಎನರ್ಜಿ ಇದೆ, ಮೆಡಿಟೇಷನ್ ಇದೆ, ಆಧ್ಯಾತ್ಮ ಇದೆ, ಅರಿವು, ಪ್ರಶ್ನೆ ಮಾಡ್ಕೊಳ್ಳೋದು, ಹುಡುಕೋದು, ಪರ್ಫೆಕ್ಷನಿಗೆ ಸ್ಟ್ರೈವ್ ಮಾಡೋದು ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ನಿಜ, ನಮ್ಮೊಳಗಿನ ಮಹಿಷಾಸುರನ್ನ ವಧೆ ಮಾಡಬೇಕು ಅಂತ ಜಯರಾಮ್ ಅವರು ಹೇಳ್ತಾ ಇದ್ದಾರೆ, ಖಂಡಿತವಾಗಿಯೂ ಹೌದು. ಆ್ಯಂಡ್ ಗಂಡಸರು ಬೇಜಾರು ಮಾಡ್ಕೊಳ್ಳೋದು ಬೇಡ. ಎಲ್ಲ ಗಂಡಸರಲ್ಲೂ ಒಂದು ಸ್ತ್ರೀತತ್ವ ಅಂದರೆ ಫೆಮಿನೈನ್ ಎನರ್ಜಿ ಇರುತ್ತೆ, ಎಲ್ಲ ಹೆಂಗಸರಲ್ಲೂ ಮ್ಯಾಸ್ಕ್ಯುಲೈನ್ ಎನರ್ಜಿ ಇರುತ್ತೆ. ಸೊ ನಿಮ್ಮಲ್ಲೇ ಆ ಡಿವಿನಿಟಿ ಇದೆ, ನೀವು ಬಂದಿರೋದೇ ಒಂದು ತಾಯಿ ಗರ್ಭದಿಂದ ಆದಮೇಲೆ ನಿಮ್ಮಲ್ಲಿ ಫೆಮಿನೈನ್ ಎನರ್ಜಿ ಎಷ್ಟು 50% ಆಕ್ಟಿವ್. ಅರ್ಧನಾರೀಶ್ವರ, ಅರ್ಧನಾರೀಶ್ವರ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನಾಲೆಜ್. ಅದ್ರ ಬಗ್ಗೆ ಇನ್ನೊಂದ್ಸತಿ ಮಾತಾಡೋಣಂತೆ. ಸಾಕಷ್ಟು ವಿಚಾರಗಳ ಬಗ್ಗೆ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಕೆಲವರು ತಿಳ್ಕೊಂಡಿರೋರು ಬೇರೆ ಥರದ ವಿಚಾರಗಳನ್ನು ಇಟ್ಕೊಂಡಿರ್ಬೋದು, ನಾವು ದುರ್ಗೆನ ಪೂಜೆ ಮಾಡಿದ್ರೆ ಅವಳು ಡಿಶ್ ಅಂತ ನಮ್ಗೆ ಕೊಡ್ತಾಳೆ ಅಂತ, ಬಟ್ ನಾನು ಬದಲಾವಣೆ ಮಾಡ್ಕೊಳ್ದೆ ಎಲ್ಲಿಂದ ನಾನು ಡಿಶ್ ಅಂತ ಬರೋದು ಹೇಗೆ ನನಗೆ ಗೊತ್ತಿಲ್ಲ. ಅದರಿಂದ ಖಂಡಿತವಾಗಿಯೂ ದೇವ್ರ ಪೂಜೆ ಮಾಡಿ, ಬಟ್ ಮಾಡಬೇಕಾದ್ರೆ ಅದರಿಂದ ನಾನೇನು ಕಲಿತೆ, ನಾನೇನು ಬದಲಾವಣೆ ಮಾಡಿಕೊಂಡೆ, ಆ ಶಕ್ತಿ ಸ್ವರೂಪಿನಿಂದ ನಾನು ಏನು ಬದಲಾವಣೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ದೆ ನೀವು ಸುಮ್ಮನೆ ಹಾಗೆ ಪೂಜೆ ಮಾಡಿ ಮಾರುಗಟ್ಟಲೆ ಹೂವು ಹಾಕಿ ಅದಕ್ಕೊಂದಷ್ಟು ಹೊಡವೆ ಹಾಕಿ ಒಂದಷ್ಟು ಇದು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ಈ ಸುಂದರವಾದ ಜೀವನ ನಿಮ್ಮಿಂದ ನಿಮಗೋಸ್ಕರನೇ, ನಿಮ್ಮ ಏಳಿಗೆಗೋಸ್ಕರನೇ ಆ ಸೃಷ್ಟಿ ಕೊಟ್ಟಿರುವಂತಹ ಒಂದು ಗಿಫ್ಟ್. ಎಲ್ಲರೂ ಈ ವಿಚಾರಗಳನ್ನು ಯೋಚನೆ ಮಾಡ್ತಾ ನಿಮ್ಮ ದಿನ ಕಳೀರಿ. ಈ ವಿಚಾರನ ಇನ್ನೂ 10 ಜನಕ್ಕೆ ಶೇರ್ ಮಾಡಿ. ಸುಮ್ಮನೆ ಏನೋ ಒಂದು ಪ್ರೊಸೀಜರ್ ಮಾಡೋದಕ್ಕಿಂತ ಇದನ್ನು ಅರ್ಥ ಮಾಡ್ಕೊಂಡು ಮಾಡಿ. ಇನ್ನು ನೆಕ್ಸ್ಟ್ ಒಂದು ವರ್ಷ ಪೂರ್ತಿ, ನೆಕ್ಸ್ಟ್ ನವರಾತ್ರಿ ಬರೋವರೆಗೂ ನಿಮ್ಮಲ್ಲಿ ಒಂಬತ್ತು ಶಕ್ತಿಗಳನ್ನು ಜಾಗೃತವಾಗಿರಿಸ್ಕೊಂಡು ನಿಮ್ಮಲ್ಲಿರೋ ಎಲ್ಲ ಮಹಿಷಾಸುರನ್ನು ಮರ್ದನೆ ಮಾಡಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ, ಸಿ ಯು ನೆಕ್ಸ್ಟ್ ಟೈಮ್, ಗುಡ್ ನೈಟ್.